ಆಪ್ತನ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ನೆಚ್ಚಿನ ಆರ್ಜೆ ಸುಧೀಂದ್ರ. ಇವತ್ತಿನ ಕೌಂಟ್ಡೌನ್ ಶುರು ಮಾಡೋಕ್ಕಿಂತ ಮುಂಚೆ ಅತಿ ಶೀಘ್ರದಲ್ಲೇ ಬಿಡುಗಡೆಗೆ ಸಿದ್ಧವಾಗಿರುವಂತಹ ಮರೆಯಲಾರೆ ಚಿತ್ರದ ಬಗ್ಗೆ ಮಾತನಾಡಕ್ಕೆ ಇಷ್ಟಪಡ್ತೀನಿ. ಮರೆಯಲಾರೆ ಚಿತ್ರಕ್ಕೆ ಬೊಂಬಾಟ್ ಹಾಡುಗಳನ್ನ ಕೊಟ್ಟಿದ್ದಾರೆ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ. ಅವರ ಮ್ಯಾಜಿಕಲ್ ಜಸ್ಟ್ ವಾಂಟೆಡ್ ಯುವರ್ ಅಟೆನ್ಷನ್. ಇದು ಜಸ್ಟ್ ಡಯಲ್ ಆಪ್. ಆನ್ಲೈನ್ ಶಾಪಿಂಗ್, ರೆಸ್ಟೋರೆಂಟ್ಸ್, ಮೂವೀಸ್, ಡಾಕ್ಟರ್ಸ್, ಟ್ರಾವೆಲ್, ಹೋಟೆಲ್ಸ್, ಟ್ಯಾಕ್ಸೀಸ್, ಅಗತ್ಯತೆಗಳು ಚಿಕ್ಕದಿರಲಿ ದೊಡ್ಡದಿರಲಿ ಬರೀ ಒಂದು ಕಾಂಟ್ಯಾಕ್ಟ್. ಜಸ್ಟ್ ಡಯಲ್ ಆಪ್ ಎಲ್ಲಾ ವಸ್ತುಗಳ ಬರೀ ಒಂದು ಕಾಂಟ್ಯಾಕ್ಟ್. ಏನು ಬೇಕಾದರೂ ಎಲ್ಲಿಯೂ ಯಾವಾಗ್ಲೂ ಈಗಲೇ ಡೌನ್ಲೋಡ್ ಮಾಡಿ. Wonderful ad. Good show. Thank you. Sir, client ko lulle moodalidare. Payment complete ag madak heli sir. ಸುಮ್ಮನೆ ರಯ್ಯ, ಎಲ್ಲಿ ಓಡೋಗ್ತಾರೆ? ನನಗೆ ಹೇಳ್ದಿರೋ ಅಜ್ಜ ನಿನಗೆ ಕೇಳಲ್ಲ, ಅವ್ ಕೊಡಲ್ಲ. ಅವ್ ಕೊಡೋವರೆಗೂ ನಮ್ ಬೋನಸ್ ಸಿಗಲ್ಲ. What's the matter? Where's the ad director? Nothing. Ad director? Mr. Santosh. ಈಗ ಚಿಕ್ಕಮಗಳೂರು ಲೊಕೇಶನ್ ಸರ್ಚಿಂಗ್ ಫಾರ್ ನೆಕ್ಸ್ಟ್ ಆಡ್ ಶೂಟ್ ಎಂಜಾಯಿಂಗ್ ಲೈಫ್. ಐ ಯಾಂಡಿ ಬಾಸ್ ಓ ಟಫ್ ಬ್ಯೂಟ್ ಕಿಥೋಗಿ ಬೋನಸ್ ಐ ಯು ನಾಟ್ ಗಿವಿಂಗ್. ವಾಟ್ ಯು ಮೀನ್? ನಥಿಂಗ್. ಏಯ್ ನನ್ನ ಮಗನೇ, ನೀನು ಏನಾದ್ರೂ ಇದು ತೋಗದಿದ್ರೆ ಬೋನಸ್ ಏನು? ಬೋನೆ ಬರ್ದಾಗ ಕೊಡ್ತೀನಿ. ಐ ಕಮ್ ಸರ್. ಯಾ ಫುಲ್ ವರ್ಕ್ ಬಿಸಿ. ಸಂತೋಷ್ ಹಿಯರ್. ನೋ 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 ನೋ, ಸಂತೋಷ್ ದೇರ್, ಜೋಸೆಫ್ ಹಿಯರ್. ಹೇ ಜೋಸೆಫ್, ನೀನಾ? ಹೇಳ ಏನ್ ವಿಷಯ? ಹೇ ಸಂತೋಷ್, ಕ್ಲೈಂಟ್ ಬಂದಿದ್ದಾರಪ್ಪ. ಹೇ, ನಿನ್ನ ಅಡ್ವರ್ಟೈಸ್ಮೆಂಟ್ ಫಿಲಮು ತುಂಬಾ ಇಷ್ಟ ಆಯ್ತು ಅವ್ರಿಗೆ. ಇನ್ನು ಸ್ವಲ್ಪ ಹೊತ್ತು ಡೀಟೇಲ್ ಆಗಿ ಅವ್ರ ಜೊತೆ ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂತಂದ್ರೆ ನಮ್ಮ ಬಾಸು. ಹೇ ಅದಿರ್ಲಿ, ಚಿಕ್ಕಮಗಳೂರಲ್ಲಿ ಯಾವ್ದಾದ್ರು ಜಿಂಕೆ ನೋಡಿದ್ರು? ಜಿಂಕೆನಾ? ಚಿಕ್ಕಮಗಳೂರಿಗೆ ಬಂದಿದ್ದೀನ? ಝೂಗ್ ಬಂದಿದ್ದೀನ? ಹಾಯ, ನಿಮ್ಗೆ ಹೇಳ್ತೀನಲ್ಲ ಕರ್ಮ ಕಾಂಡ, ಜಿಂಕೆ ಅಂದ್ರೆ ಒಂದು ಬ್ಯೂಟಿಫುಲ್ ಗರ್ಲ್ ಮ್ಯಾನ್ ಗರ್ಲ್. ಜೋಸೆಫ್, ನಾನೀಗ ಗಾಡಿ ಓಡಿಸ್ತಾ ಇದ್ದೀನಿ, ಕೆಲಸ ಕಾರ್ಯ ನೋಡ್ಕೊಳ್ಳಿ, ಬಾಯ್. ಹುಡುಗಿ ವಿಷಯ ಎತ್ತಿದ ತಕ್ಷಣ ಫೋನ್ ಕಟ್ ಮಾಡ್ಬಿಟ್ನಲ್ಲಪ್ಪ. ಇವ್ರು ಏನಾದ್ರೂ ಬೇರೆ ಥರನ? ಇದನ್ನ ಕಾಲದ ಹುಡುಗರು ಏನು ಹೇಳಕ್ಕಾಗಲ್ಲ. ವೆಲ್ಕಮ್ ಬ್ಯಾಕ್. ಬ್ರೇಕ್ ಹೋಗಿಂತ ಮುಂಚೆ ನಾನು ಹೇಳಿದ ಹಾಗೆ ಅರ್ಜುನ್ ಜುನಿಯ ಅವರು ಕಂಪೋಸ್ ಮಾಡಿ ಹಾಡಿದಂತಹ ತಂದವನಲ್ಲ ನಿಮ್ಮ ಮುಂದೆ ಅವನ ಕಲೆಗಾರ.
ಕಲ್ಲು ಕಲ್ಲನು ತಾವು ಗೆಜ್ಜೆ ಕಲ್ಲು ದಾಚಣುತ್ತ ಗೆಜ್ಜೆ ಕಲ್ಲು ದಾಚಣುತ್ತ ಇಷ್ಟೊಂದು ಒಳ್ಳೆ ಮ್ಯೂಸಿಕ್ ಕೊಟ್ಟವ್ ಯಾವನವ್ ಲೇಯಪ್ಪ ಹೇಳೋ ಯಾವನವ್ ಲೇಯಪ್ಪ ಸ್ಟೈಲ್ ಸ್ಟೈಲ್ ಮಾ ಸ್ಟೈಲ್ ಸ್ಟೈಲ್ ಮಾ ಸ್ಟೈಲ್ ಸ್ಟೈಲ್ ಮಾ ಸ್ಟೈಲ್ 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 ಮಾ ಸ್ಟೈಲ್ ಸ್ಟೈಲ್ ಮಾ ಸ್ಟೈಲ್ ಸ್ಟೈಲ್ ಮಾ ಸ್ಟೈಲ್ ಕನ್ನಡ ಜನರನ್ನ ಖಾಲಿ ವಾಟರ್ ಬಾಟ್ಲಿಂದ ಶೋರ್ ಬನ್ನಿ ಫಾದರ್ ಯಾ ಚಿಕ್ಕಮಗಳೂರಲ್ಲಿ ಎಲ್ಲಿ ಹೋಗ್ಬೇಕಿತ್ತು ಫಾದರ್ ಒಬ್ಬ ಫಾದರ್ ಇನ್ನೆಲ್ಲಿ ಹೋಗ್ತಾನೆ ಮಾಡ್ಯಾರ ಸರ್ ಚರ್ಚ್ಗೆ ಮನೆಗೆ ಹೋಗೋ ಟೈಮಲ್ಲಿ ಚರ್ಚ್ಗೆ ಯಾಕೆ ಅಂತ ಯೋಚನೆ ನಾ ಮಾಡ್ಯಾರ ಸನ್ ಮನೆ ಇರೋದೆ ಚರ್ಚ್ ಪಕ್ಕ ಅಲ್ಲೇ ನಾವೊಂದು ಅನಾಥಾಶ್ರಮನೂ ನಡೆಸ್ತಾ ಇದ್ದೀವಿ ಅಂದಂಗೆ ನಿಂಗೆಲ್ಲಿ ಹೋಗ್ಬೇಕು ಸನ್ ಚಿಕ್ಕಮಗಳೂರಿನಲ್ಲಿ ಕಾಮನ್ ಸೆನ್ಸ್ ಇಷ್ಟೊತ್ತಲ್ಲೇ ಚರ್ಚ್ಗಂತೂ ಅಲ್ಲ ಬಹಳ ಚೆನ್ನಾಗಿ ಗೂಗ್ಲಿ ಆಗ್ತೀಯ ಮಾಡ್ಯಾರ ಸನ್ ಕುಂಬಳಗೆ ಮೀರಿಸ್ತೀಯ ನಾನು ಹೋಗ್ತಿರೋದು ಗೆಸ್ಟ್ ಹೌಸ್ಗೆ ಫಾದರ್ ಗೆಸ್ಟ್ ಹೌಸ್ ಅಂದ್ರೆ ನೀ ಇವರವನಲ್ಲ ಹೌದು ನಾನು ಬೆಂಗಳೂರಿಂದ ಬಂದಿರೋದು ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿನಲ್ಲಿ ಆ್ಯಡ್ ಫಿಲ್ಮ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ ಲೊಕೇಶನ್ ನೋಡೋಕ್ಕೆ ಅಂತ ಬಂದೆ ಆದರೆ ಲೊಕೇಶನ್ಗಿಂತ ಅದ್ಭುತವಾಗಿರೋ ಫಾದರ್ ಸಿಕ್ಬಿಟ್ರು ಮತ್ತೆ ಗೂಗ್ಲಿ ನಾ ಮಾಡಿ ಅರ್ಸನ್ ಇರ್ಲಿ ಇರ್ಲಿ ನೀ ಕ್ರಿಕೆಟರ್ ಆಗ್ಬೇಕಾಗಿತ್ತು ಎಲ್ಲೋ ಮಿಸ್ ಆಗಿ ಡೈರೆಕ್ಟರ್ ಆಗ್ಬಿಟ್ಟಿದ್ಯಾ ಭಗವಂತನು ಗೂಗ್ಲಿ ಹಾಕಿದಾನೆ ಅನ್ಸುತ್ತೆ ಇಲ್ಲ ಇಲ್ಲ ಇಲ್ಲೇ ಬಿಟ್ಬಿಡು ಮೈಸನ್ ನಿಮ್ಮ ಹೆಸರು ಓ ನಾನು ಮಾಡಿಯರ್ ಸನ್ ಹೆಸರು ಹೇಳೋದೇ ಮರ್ತೋಗ್ಬಿಟ್ಟಿದ್ದೆ ಫಾದರ್ ಡಿ ಸೂಜಾ ಥ್ಯಾಂಕ್ ಯು ಫಾದರ್
ಹಲೋ ಹಲೋ ಬ್ರದರ್ ಯಾರು ಬ್ರದರ್ ಸಿಸ್ಟರ್ ಇಲ್ಲ ಸಾರಿ ರಾಂಗ್ ನಂಬರ್ ಏ ಹಲೋ ಹಲೋ ಸಂತೋಷ್ ನಂಬರ್ ನೋಡದೆ ಕಟ್ ಮಾಡ್ಬಿಟ್ಟಲಪ್ಪ ಮ್ಯಾಟರ್ ಈಸ್ ಸಿಕ್ಕಾಬಟ್ಟ ಸೀರಿಯಸ್ ಇದನ್ನ ಸರಿ ಮಾಡೋದಕ್ಕೆ ಲೇಡಿ ಡಾಕ್ಟ್ರೇ ಬೇಕು ಹಲೋ ಸಂತೋಷ್ ಅವ್ರ ಹೌದು ನೀವು ಅದೇ ನೆನ್ನೆ ಸಿಕ್ಕಿದ್ನಲ್ಲ ಚಿಕ್ಕಮಗಳೂರಲ್ಲಿ ಚಿಂಕೆ ಅಯ್ಯೋ ಜೀಸಸ್ ಜೀಸಸ್ ಚರ್ಚ್ ಅದೇ ಚರ್ಚ್ ಪಾಡ್ದಲ್ಲ ಅವ್ರ ಸಾರಿ ಮೇಡಮ್ ನೋಡ್ಕೊಳ್ಳಿಲ್ಲ ನೆನ್ನೆ ನೀವು ನನ್ನ ಕಾರಲ್ಲಿ ನಿಮ್ ಡೈರಿ ಬಿಟ್ಬಿಟ್ಟಿದ್ರೆ ನಾನು ಅದನ್ನ ಸ್ವಲ್ಪ ಓದ್ದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಆದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅದೇನಂತೀರಾ ನಾನ್ ಡೈರಿ ಓದಿದ ಪ್ರಕಾರ ನೀವು ಮಾಡೋ ಹುಡುಗಿ ತರಲೆ ತೀಟೆ ಮಾಡ್ಕೊಂಡಿರೋ ನೀವು ನೋಡಕ್ ಹಂಗಿಲ್ವಲ್ಲ ಸಿಂಪಲ್ ಆಗಿ ಬಿಳಿಸಿರೋ ಉಟ್ಕೊಂಡು ಸೈಲೆಂಟ್ ಆಗಿರೋ ಹುಡುಗಿ ತರ ಇದ್ದೀರಾ ಏನ್ ವಿಷಯ
ಏನ್ ವಿಷಯ ಅಂತ ತಾವು ನಾನು ಫಸ್ಟ್ ಹೇಳ್ತೀರಾ? ಕನ್ಫ್ಯೂಷನ್ ಬೇಕಾಗಿರೋದು ನಿಮ್ಗಲ್ಲ ಬ್ರದರ್, ನಮ್ಗೆ. ಚಿಕ್ಕಮಗಳೂರಲ್ಲಿ ಯಾವ್ದಾದ್ರು ಜಿಂಕೆ ನೋಡದೇನಪ್ಪ ಅಂತ ಕೇಳಿದಕ್ಕೆ ಕೆಲಸ ನೋಡ್ಕೋ ಹೋಗಿ ಅಂತ ಫೋನ್ ಕಟ್ ಮಾಡಿ ಮಹಾಪುರುಷ. ಈಗ ಯಾವ್ದು ಜಿಂಕೆನ ಬಲೆಗ ಕಳೆದು ಅಂದೆ ಕದ್ದು ಅವ್ಳು ಡೈರಿ ಕೂಡ ನೋಡಿದ್ಯಾ? ಜಿಂಕೆ ಟೆಲ್ಮಿ ಕಮಾನ್. ಏಯ್ ಜೋಸೆಫ್, ನೀ ಸುಮ್ನಿರಪ್ಪ, ಗಾಳಿಯಲ್ಲಿ ಗೋಪುರ ಕಟ್ಬೇಡ. ಸರಿ, ನನಗೆ ಇವಾಗ ಲೇಟ್ ಆಗ್ತಿದೆ, ರೆಡಿ ಆಗ್ಬೇಕು. ನಾನು ಆಮೇಲೆ ಫೋನ್ ಮಾಡಿ ನಿಂಗೆಲ್ಲ ಹೇಳ್ತೀನಿ. ಬಾಯ್. ಹೇ ಸಂತೋಷ್, ತಿರ್ಗಾ ಕಟ್ ಮಾಡ್ಬೋದಲ್ಲಪ್ಪ, ಹುಡುಗಿರು ಸಿಕ್ಕಿದ ಮೇಲೆ ಹುಡುಗರು ಹಾಳಾಗ್ಬಿಡ್ತಾರೆ, ನಾವು ಸ್ವಲ್ಪ ಹಾಳಾಗಣ. ಆಂಟಿ, ಮಾಡುವುದಕ್ಕಿಂತ ತಪ್ಪು ಮಾಡಿದ ಮೇಲೆ ತಪ್ಪಿಸಿಕೊಳ್ಳುವುದು ದೊಡ್ಡ ತಪ್ಪು. ತಪ್ಪು ಒಪ್ಪಿಕೊಳ್ಳಿ, ತಪ್ಪು ತಿದ್ದಿಕೊಳ್ಳಿ. ಬೇರೆಯವ್ರ ಪರ್ಸನಲ್ ಡೈರಿ ಓದೋದು ತಪ್ಪೇ ಅಲ್ವಾ? ಟಡಾನ್ ಟಡಾನ್. ಹಲೋ ಹಲೋ, ಫೋನ್ನಲ್ಲಿ ಮಾತಾಡೋಂಗಿದ್ರೆ ದಯವಿಟ್ಟು ಆಚೆ ಹೋಗಿ. ವಾಟ್? ಇಲ್ಲಿ ಫೋನ್ ಸಿಗ್ನಲ್ ಸಿಗಲ್ಲ ಅಂದೆ. ಬರೀ ಜೀಸಸ್ಗೆ ಮಾತ್ರ ಕನೆಕ್ಟ್ ಆಗತ್ತೆ, ಅದು ಫೋನ್ ಇಲ್ಲದೆ. ವಾಟ್? ತಮಗೆ ಸ್ಕೂಲಲ್ಲಿ ಇದು ಒಂದೇ ಪದ ಹೇಳ್ಕೊಟ್ಟಿರೋದು ಅನ್ಸುತ್ತೆ. ಇರಲಿ, ಅದು ಯಾವ ತಪ್ಪು ನಿಮಗೆ ಮನಸ್ಸಲ್ಲಿ ಕಾಡ್ತಿದೆ ಅಂತ ನೀವಿಲ್ಲಿ ಬಂದಿದ್ದೀರಾ? ತಪ್ಪು? ಹಾಂ, ನಿನ್ನೆ ಮಳೆ ಬರ್ತಾ ಇದ್ದಾಗ ಕಣಿವೆಯಿಂದ ಈ ಚರ್ಚ್ಗೆ ಒಬ್ಬರನ್ನ ಡ್ರಾಪ್ ಮಾಡಿದೆ. ಕಾರ್ ಇರಿ ಇರಿ, ಒಂದು ನಿಮಿಷ. ಒಬ್ಬರನ್ನ ಡ್ರಾಪ್ ಮಾಡಿದ್ರ? ಇಲ್ಲ ರೀ, ಮೂರು ಜನ ಇದ್ರು, ಅದ್ರಲ್ಲಿ ಇನ್ನಿಬ್ರು ನೆನಪಿಟ್ಕೊಳ್ಳೋಷ್ಟು ಲಾಯ್ಕಿಲ್ಲ ಬಿಡಿ. ಅದರಲ್ಲೂ ಒಬ್ಬ ಅಂತೂ ಯಪ್ಪ ಕುಯ್ದಾಕ್ಬಿಟ್ಟ. ಹೋಗ್ಲಿ ಬಿಡಿ, ಈಗ ವಿಷಯ ಅದಲ್ಲ. ವಿಷಯ ಏನಂದ್ರೆ, ಅದ್ರಲ್ಲಿ ಇದ್ದಿದ್ದು ಒಂದು ಸುಂದರವಾದ ಹುಡುಗಿ, ಅವಳು ಡೈರಿನ ನನ್ನ ಕಾರಲ್ಲೇ ಬಿಟ್ಬಿಟ್ಟಿದ್ಲು. ಅದವಳು ಪರ್ಸನಲ್ ಡೈರಿ ಅಂತ ತಿಳಿದೆ, ಅದನ್ನು ಸ್ವಲ್ಪ ಓದ್ಬಿಟ್ಟೆ. ಇನ್ನೊಬ್ರು ಪರ್ಸನಲ್ ಡೈರಿ ಓದೋದು ತಪ್ಪೇ ಅಲ್ವಾ? ಓ, ಬೇರೆಯವ್ರ ಪರ್ಸನಲ್ ಡೈರಿ ಅವ್ರನ್ನ ಹೇಳದೆ ಕೇಳದೆ ಓದ್ರ ತಪ್ಪು ನಿಮ್ಮನ್ನ ಕಾಡ್ತಾ ಇದೆ ಅನ್ಸುತ್ತೆ. ಛೇ, ಹಾಗೇನಿಲ್ಲ. ಬಡ್ಡಿ ಮಗನ್ ಪೂರ್ತಿ ಓದಕ್ ಮುಂಚೆನೆ ನಿದ್ದೆ ಬಂದ್ಬಿಡ್ತಲ್ಲ ಅಂತ. ಹಂಗಂದ್ರೆ? ಅಲ್ಲ, ನಾನು ಡೈರಿಲಿ ಓದಿದ ಹುಡುಗಿಗೂ ಕಾರಲ್ಲಿ ನೋಡಿದ ಹುಡುಗಿಗೂ ಅಜಗಜಾಂತರ ವ್ಯತ್ಯಾಸ. ಅದೆಂಗೆ ಸರ್? ಮೊದಲನೇ ಸೀನಲ್ಲಿ ನೋಡಿದ ಹೀರೋಯಿನ್ನು ಎರಡನೇ ಸೀನಲ್ಲಿ ಅದ್ರ ತದ್ವಿರೂಪವಾಗಿರೋಕೆ ಸಾಧ್ಯ? ಹೇ, ಭಗವಂತನಿಗಿಂತ ನಮ್ಮ ಕನ್ನಡ ಪಿಕ್ಚರ್ ಡೈರೆಕ್ಟರ್ಗಳೇ ಎಷ್ಟೋ ವಾಸಿ. ಒಂದು ಫ್ಲೋನಾದ್ರೆ ಮೇಂಟೈನ್ ಮಾಡ್ತಾರಪ್ಪ. ಈಗ ಏನಪ್ಪ ಮಾಡಬೇಕು ಅಂತಿದ್ಯಾ? ಅದೇ ಗೊತ್ತಾಗ್ತಾ ಇಲ್ಲ. ಹಾಂ, ಆ ಡೈರಿನ ಪೂರ್ತಿ ಓದ್ಬಿಡೋಣ ಅಂತಿದ್ದೀನಿ. ಅಯ್ಯೋ, ಯಾರ್ದು ಪರ್ಸನಲ್ ಡೈರಿ ಓದಿ ಒಂದ್ಸಲಿ ತಪ್ಪು ಮಾಡೋದಲ್ಲ ಮತ್ತೆ ತಪ್ಪು ಮಾಡ್ತೀನಿ ಅಂತಲ್ಲಯ್ಯ. ಸರಿ, ಮತ್ತೆ ನೀವೇನಾದ್ರೂ ಒಂದು ಐಡಿಯಾ ಕೊಡಿ. ಅದೇನೋ ಫೋನ್ ಇಲ್ಲದೆ ಜೀಸಸ್ ಕನೆಕ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ರಿ. ಹಾ, ಒಂದು ಐಡಿಯಾ, ನೀವು ಆ ಹುಡುಗಿಗೆ ಕೇಳಿ ಅವಳು ಪರ್ಸನಲ್ ಡೈರಿಲಿ ಏನು ಬರ್ದಿದೆ ಅಂತ. ನಿಮ್ಮ ಕುತೂಹಲಕ್ಕೂ ಪರಿಹಾರ ಸಿಗುತ್ತೆ, ತಪ್ಪು ಮಾಡ್ದಂಗು ಆಗಲ್ಲ. ಸೂಪರ್, ಇದಪ್ಪ ಐಡಿಯಾ ಅಂದ್ರೆ. ನಮ್ಮ ಕಡೆಯಿಂದ ನಿಮ್ ಜೀಸಸ್ಗೆ ಒಂದು ಕಿಸ್ ಕೊಟ್ಬಿಡಿ ಸರ್. ಬರಲಾ ಸರ್? ಅಯ್ಯೋ ಬೇಡಪ್ಪ, ಇರ್ಲಿ.
ಏನಿಲ್ಲೇ? ಓ ಫಾದರ್, ಗುಡ್ ಮಾರ್ನಿಂಗ್ ಫಾದರ್. ಗುಡ್ ಮಾರ್ನಿಂಗ್. ಏನಿಲ್ಲ, ನೆನ್ನೆ ನಿಮ್ ಜೊತೆ ಒಬ್ರು ಬಂದಿದ್ರಲ್ಲ, ಅವರು ನನ್ನ ಕಾರಲ್ಲಿ ಅವ್ರ ಡೈರ್ನ ಬಿಟ್ಟು ಹೋಗಿದ್ರು, ಓ ವಾಪಸ್ ಮಾಡೋಣ ಅಂತ ಬಂದೆ. ಹೌದಾ? ಸ್ಪರ್ಶ ರಂಜನ್ ಇದಿರ್ಬೇಕು. ಕಾಮನ್ ಸೆನ್ಸ್. ಸ್ಪರ್ಶ ರಂಜನ್ ಇದ್ರಲ್ಲೂ ಅದೇ ಹೆಸರು ಬರ್ತಿದೆ. ಇಲ್ಲೇ ಎಲ್ಲೋ ಇರ್ತಾಳೆ, ಹಾಗೂ ಅಲ್ಲಿ ಮಕ್ಕಳ ಜೊತೆ ಇದ್ದಾಳೆ. ನೀನೇ ಹೋಗು ಸರ್, ಕೊಟ್ಬಿಟ್ ಬಾ. ಥ್ಯಾಂಕ್ ಯು ಫಾದರ್. ನಮ್ಮ ಹಿರುಗೆ ಎಲ್ಲೋ ಲೈಟಾಗೆ ಲವ್ ಆಗಿದೆ ಅನ್ಸುತ್ತೆ. ಕಾಮನ್ ಸೆನ್ಸ್. ಹಲೋ ಹಲೋ, ಹಾಯ್ ಸ್ಪರ್ಶ. ನೆನ್ನೆ ನಿಮ್ಮ ಪರ್ಸನಲ್ ಡೈರ್ನ ನನ್ನ ಕಾರ್ಲೇ ಬಿಟ್ಟು ಹೋಗಿದ್ರಿ. ನನ್ನ ಹೆಸರು ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ ಡೈರಿ ಓದೋವಾಗ. ಏನು, ನನ್ನ ಪರ್ಸನಲ್ ಡೈರಿ ನೀವು ಓದಿದ್ರ? ಅಲ್ಲ ರೀ, ಬೇರೆ ಪರ್ಸನಲ್ ಡೈರಿ ಓದ್ಬಾರ್ದು ಅಂತ ಗೊತ್ತಾಗಲ್ವಾ ನಿಮ್ಗೆ? ಕಾಮನ್ ಸೆನ್ಸ್ ಇಲ್ವಾ? ಏನ್ರಿ ನೀವು ಆ ಫಾದರ್ ಇಬ್ರು ಕಾಮನ್ ಸೆನ್ಸ್ ಮೇಲೆ ಪಿ ಎಚ್ ಡಿ ಮಾಡ್ರ ಹಂಗಿದೆ. ಹಲೋ ಹಲೋ, ಚಿಕ್ಕಮಗಳೂರಲ್ಲಿ ಸೆಟ್ಲ್ ಆಗಿದ್ಯಾ ನೀನು? ಯಾವಾಗ ವಾಪಸ್ ಬರೋದು? ಇನ್ನು ಸ್ವಲ್ಪ ಕೆಲಸ ಇದೆ ಅಷ್ಟೇ ಸರ್, ಬಂದ್ಬಿಡ್ತೀನಿ. ನಮ್ಮ ಬಾಸು ನಿಮ್ ಹತ್ರ ಆಮೇಲೆ ಬೈಸ್ಕೊತೀನಿ ರೀ, ಫಸ್ಟ್ ಇವ್ರು ಆಗ್ಬಿಡ್ಲಿ. ಓಕೆ. ಅಲ್ಲ, ಏನ್ ಅನ್ಕೊಂಡಿದ್ದೀರಾ ನೀವು? ನಿಜವಾಗ್ಲೂ ಬರ್ತೀನಿ ರೀ, ಇದೇ ಬೆಂಚ್ ಹತ್ರ ಸಂಜೆ 6 ಗಂಟೆಗೆ. ಭಗವಂತ ನಮ್ಗೆ 2 ಕಿವಿ ಕೊಟ್ಟಿರೋದೆ, ಒಂದು ನಮ್ ಬಾಸ್ ಹತ್ರ ಬೈಸ್ಕೊಳಕ್ಕೆ, ಇನ್ನೊಂದು ನಿಮ್ ಹತ್ರ ಬೈಸ್ಕೊಳಕ್ಕೆ. ಹಲೋ ಹಲೋ, ಮಾತಾಡಯ್ಯಾ. ಹಲೋ, ಅದನ್ನೆಲ್ಲ ಓದಕ್ಕೆ ರೀ? ಎಲ್ಲ ಕೆಲಸನೂ ಹೇಳಿ ಕೇಳಿ ಮಾಡಂಗಿದ್ದಿದ್ರೆ ನಮ್ಮ ದೇಶದಲ್ಲಿ ಇಷ್ಟೊಂದು ಜನಸಂಖ್ಯೆ ಇರ್ತಿರಲ್ಲ ಬಿಡಿ. ಏನು? ಏನಿಲ್ಲ, ನಿಮ್ಗೆ ಅರ್ಥ ಆಗಲ್ಲ, ಅದೆಲ್ಲ ತುಂಬಾ ದೊಡ್ಡ ವಿಚಾರ. ನಿಮ್ ಡೈರಿ ಓದೋದು ಸಿಂಪಲ್ ವಿಷಯನೇ ಅಲ್ಲ. ಏನು, ನನ್ನ ಡೈರಿ ಓದಿದ್ದು ನಿಮಗೆ ಸಿಂಪಲ್ ವಿಷಯನಾ? ಅದು ಸರಿನೇ ಅನ್ನಿ, ಸಿಂಪಲ್ ಆಗಿದ್ದಿದ್ರೆ ತಲೆಗೆ ಇಷ್ಟೊಂದು ಹುಳ ಬಿಡ್ತಿರ್ಲಿಲ್ಲ. ಏನಂದ್ರಿ? ಏನಿಲ್ಲ, ಇವಾಗ ತಪ್ಪಾಡ್ಬಿಟ್ಟೆ, ಅದಕ್ಕೆ ಅಂತ ಭಗವಂತನ ಹತ್ರ ಹೋಗಿ ಕನ್ಫೆಷನ್ ಬಾಕ್ಸ್ ಅಲ್ಲಿ ಕ್ಷಮೆ ಕೇಳಿದ್ದು ಆಯ್ತು. ಆದ್ರೆ ಈ ಭಗವಂತ ಏನು ಮುರ್ಸ್ಕೊಂಡೇ ಇದೆ, ಯಾಕೆ ಅಂತ?
ಇನ್ನೇನೇನ್ ಓದಿದ್ರಿ ನನ್ನ ಡೈರಿನಲ್ಲಿ? ಅಬ್ಬ, ಈಗ ಬಂತು ರೈಲ್ ಟ್ರ್ಯಾಕ್ ಮೇಲೆ. ನೋಡಿ, ನೀವು ತಿಳ್ಕೊಂಡ್ರ ಹಾಗೆ ನಾನು ಪೂರ್ತಿ ಓದಲಿಲ್ಲ. ಪೂರ್ತಿ ಓದಿದ್ರೆ ಇಷ್ಟೊಂದು ಕನ್ಫ್ಯೂಷನ್ ಇರ್ತಿರ್ಲಿಲ್ವೇನ? ಆದ್ರೇನ್ ಮಾಡೋದು, ಒಂದೆರಡು ಪೇಜ್ ಓದ್ತಾ ಇದ್ದ ಹಾಗೆ ಹಾಳಾದ ನಿದ್ದೆ ಬಂದ್ಬಿಡ್ತು. ಅಲ್ಲೇ ಆಗಿದ್ದು ನೋಡಿ ಪ್ರಾಬ್ಲಮ್. ಏನಂತೀರಾ? ಈಗ ನೀವು ನೋಡಕ್ಕೆ ಬಿಳಿ ಬಟ್ಟೆ ಹಾಕೊಂಡು ಒಂಥರ ಅದೇನೋ ಸಮಸ್ಯೆ ಮಾಡ್ಕೊಂಡಿದ್ದಾಗಿದೆ. ಆ ಡೈರಿ ಓದಿದ ಪ್ರಕಾರ ನೀವು ಭಾಳನೇ ತರಲೆ ತಿಟ್ಟ ಮಾಡ್ಕೊಂಡಿರೋ ಮಾಡ್ರನ್ ಕಾಲೇಜ್ ಹುಡುಗಿ ತರ ಇದೆಲ್ಲ. ಏನಿದೆ ಡಬಲ್ ಆಕ್ಟಿಂಗ್? ಯಾವ ಡಬಲ್ ಆಕ್ಟಿಂಗು ಇಲ್ಲ, ಎರಡು ನಾನೇ. ನೀವು ಓದಿದ ಸ್ಪರ್ಶ ತರಲೆ ತೀಟೆ ಮಾಡ್ಕೊಂಡಿದ್ದ ಹುಡುಗಿನೇ ಆಗಿದ್ಲು. ಆಗ ನಾನು ಕಾಲೇಜ್ನಲ್ಲಿ ಓದ್ತಿದ್ದೆ. ಕಾಲೇಜ್ನಲ್ಲಿ ನನ್ನನ್ನು ಯಾರು ಏನೋ ಹೇಳ್ತಿರ್ಲಿಲ್ಲ, ಯಾಕಂದ್ರೆ ನಮ್ಮ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರಿಂದ ಎಲ್ಲರಿಗೂ ತುಂಬಾನೇ ಪರಿಚಯ ಇತ್ತು. ಅದರಲ್ಲೂ ನಮ್ಮ ಪ್ರೊಫೆಸರ್ ಮತ್ತೆ ನಮ್ಮ ತಂದೆ ಬಾಲ್ಯ ಸ್ನೇಹಿತರು ಬೇರೆ. ಅಪ್ಪ ಯಾವತ್ತೂ ನನ್ಗೆ ಯಾವುದಕ್ಕೂ ತಡೆದವರೇ ಅಲ್ಲ. ಕೇಳ್ದಾಗೆಲ್ಲ ದುಡ್ಡು ಸಿಗೋದು, ಲೈಫ್ ಇರೋದೇ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕೆ ಅನ್ನೋ ಥರ ಇದೆ. ಹಿಂಗಿದ್ದಾಗ ನಾನು ಓದ್ತಿದ್ದ ಜರ್ನಲಿಸಮ್ ಕೋರ್ಸಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾಗಿ ಬಂತು. ಯಾವುದಾದ್ರೂ ನಿಜವಾದ ಘಟನೆ ಬಗ್ಗೆ ರಿಸರ್ಚ್ ಮಾಡಿ ಒಂದು ಆರ್ಟಿಕಲ್ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು ನಮ್ಮ ಪ್ರೊಫೆಸರ್. ಯಾವ ವಿಷಯದ ಬಗ್ಗೆ ಪ್ರಾಜೆಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ಬರಗಾಲದಿಂದ ಉತ್ತರ ಕರ್ನಾಟಕದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಿದ್ರ ಬಗ್ಗೆ ಪೇಪರ್ನಲ್ಲಿ ಓದಿದ್ದೆ. ಇದ್ರ ಬಗ್ಗೆನೇ ಯಾಕೆ ಪ್ರಾಜೆಕ್ಟ್ ಮಾಡಬಾರ್ದು ಅಂತ ಅನಿಸ್ತು. ನೋಡಮ್ಮ, ನಿನ್ನ ತಂದೆ ನಾನು ಚಡ್ಡಿ ದೋಸ್ತ್ಗಳು. ಅವನ ಬಗ್ಗೆ ನಿನ್ಗಿಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಮನೆಯಿಂದ ದೂರ ಅಷ್ಟು ದಿನಗಳ ಕಾಲ ಉತ್ತರ ಕರ್ನಾಟಕಕ್ಕೆ ಹೋಗಕ್ಕೆ ಅವನೇನೇನು ಬಿಡೋದಿಲ್ಲ ಕಣಮ್ಮ. ಇಲ್ಲೇ ಯಾವುದಾದ್ರೂ ವಿಷಯದ ಬಗ್ಗೆ ನಿನ್ನ ಜರ್ನಲಿಸಮ್ ರಿಪೋರ್ಟ್ನ ಸಬ್ಮಿಟ್ ಮಾಡಮ್ಮ. ಪ್ಲೀಸ್ ಅಪ್ಪ. ಏನಯ್ಯ, ನನ್ನ ಮಗಳು ತಲೆಗೆಡ್ಸಿದ್ಯಾ? ಎಲ್ಲೋ ಗುಲ್ಬರ್ಗ, ರಾಯಚೂರು, ಬಾಗಲಕೋಟೆಗೆ ಹೋಗು ಅಂತ? ಏ, ಅದೆಲ್ಲ ಆಗೋದಿಲ್ಲ. ಇಲ್ಲೇ ಎಲ್ಲರೂ ಬೆಂಗಳೂರಲ್ಲಿ ಪ್ರಾಜೆಕ್ಟ್ ಮಾಡೋಕ್ಕಾಗೋದಿಲ್ವಾ? ನಾನು ಬರಗಾಲದಿಂದ ರೈತರಿಗೆ ಆಗ್ತಿರೋ ಕಷ್ಟಗಳ ಬಗ್ಗೆ ರಿಸರ್ಚ್ ಮಾಡಿ ಒಂದು ಡೀಟೇಲ್ ಆರ್ಟಿಕಲ್ ಸಬ್ಮಿಟ್ ಮಾಡ್ತೀನಿ. ಏನೇ ಹೇಳೋ, ಒಳ್ಳೆ ವಿಷಯನೇ ಅನ್ಕೊಂಡಿದ್ದಾಳೆ. ನೀನು ನಿನ್ನ ಶಿಷ್ಯ ಇಬ್ರು ನನ್ನ ಮಾತು ಕೇಳೋ ಹಾಗೆ ಕಾಣ್ತಿಲ್ಲ. ಇನ್ನೇನು ಹೇಳಕ್ಕಾಗುತ್ತೆ? ಬರ್ಲಿ ಬಿಡು. ಥ್ಯಾಂಕ್ಸ್ ಅಪ್ಪ. ನನ್ನ ಮುತ್ತು ಅಪ್ಪ. ಅಲ್ಲಿಂದ ನನ್ನ ಜೀವನದ ಹೊಸ ಪಯಣ ಶುರು ಆಯ್ತು. ಹೊಸ ದೃಷ್ಟಿಕೋನನೇ ಬಂತು. ಅದನ್ನ ನಾ ಎಂದಿಗೂ ಮರೆಯಲಾರೆ. ಬರಗಾಲದಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಅದ್ಭುತವಾಗಿರೋ ಪ್ರಾಜೆಕ್ಟ್ ಮಾಡಿದ್ಯಮ್ಮ. ಇದನ್ನ ಓದ್ತಾ ಇದ್ರೆ ವಿಷಯಗಳು ಕಣ್ಮುಂದೆ ನಡೀತಾ ಇರೋ ತರಾನೇ ಇದೆ. ವೆರಿ ಗುಡ್ ಸ್ಪರ್ಶ. ಥ್ಯಾಂಕ್ ಯು ಸರ್. ನೀನು ಹೋಗ್ಬಾ ಅಮ್ಮ. ಹಾ.
ಹೇಳಯ್ಯ. ನಿನ್ ಮಗಳು ತುಂಬಾ ಒಳ್ಳೆ ಪ್ರಾಜೆಕ್ಟ್ ಮಾಡ್ಕೊಂಡ್ಬಂದ್ರೆ ಕಣಯ್ಯ, ಉತ್ತರ ಕರ್ನಾಟಕದಿಂದ. ಇಷ್ಟೊಂದು ನೀಟಾದ ವಿಮರ್ಶೆನ ದೊಡ್ಡ ದೊಡ್ಡವ್ರ ಕೈಯಿಂದನೂ ಮಾಡಕ್ ಸಾಧ್ಯ ಇಲ್ಲ. ವಿಷಯನೂ ಸಾಕಷ್ಟು ಸಂಗ್ರಹಿಸಿದಾಳೆ. ಅವಳಲ್ಲಿಂದ ಬಂದ್ಮೇಲೆ ಅವಳ ನಡವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಕಣಯ್ಯ. ಹುಡುಗಾಟ ತುಂಬಾ ಕಡಿಮೆ ಆಗಿದೆ. ನಾನೇ ದುಡ್ಡು ಕೊಟ್ಟರು ಅವಳಿಗೆ ಎಷ್ಟು ಬೇಕೋ ಅಷ್ಟೇ ತಗೊಳ್ತಾಳೆ. ಮೊನ್ನೆ ಅವಳು ಹುಟ್ಟಿದ್ದಬ್ಬ ದಿನ ಏನ್ ಮಾಡ್ತಾ ಗೊತ್ತಾ, ಅವಳು ಪಾಕೆಟ್ ಮನೇಲಿ ಉಳಿಸಿರೋ ದುಡ್ಡನ್ನ ಅದ್ಯಾವುದೋ ಎನ್ ಜಿ ಒಗೆ ಡೊನೇಟ್ ಮಾಡಿದಾಳೆ. ನನಗೆ ಈಗ ಅನಿಸಿದೆ ಕಣಯ್ಯ, ಶಿ ಹ್ಯಾಸ್ ಗ್ರೋನ್ ಅಪ್ ಅಂತ. ಅದಾದ್ಮೇಲೆ ಸೋಷಿಯಲ್ ಸರ್ವಿಸ್ನೇ ನನ್ನ ಗುರಿ ಮಾಡಿಕೊಂಡೆ. ಗ್ರ್ಯಾಜುಯೇಷನ್ ಆದಮೇಲೆ ನಾನು ಫುಲ್ ಟೈಮ್ ಇದನ್ನೇ ಮಾಡಬೇಕು ಅಂತ ಇಲ್ಲಿಗೆ ಬಂದೆ. ಈಗ ಇಲ್ಲಿರೋ ಮಕ್ಕಳು ಅನಾಥಾಶ್ರಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದೇ ನನ್ನ ಪರ್ಸ್ನಲ್ ಡೈರಿನಲ್ಲಿ ಬರೆದಿರೋದು. ಸಮಾಧಾನನ? ನನ್ನ ಡೈರಿನಲ್ಲಿ ಏನಿದೆ ಏನಿದೆ ಅಂತ ನನ್ನ ಹಿಂದೆ ಬಿದ್ದಿದ್ರಲ್ಲ. ಇಷ್ಟು ದಿನ ನಿಮ್ಮ ಹಿಂದೆ ಬಿದ್ದಿದ್ದೆ, ಇವಾಗ ಮುಂದೆ ಬಿಡ್ಬೇಕು ಅನಿಸ್ತಾ ಇದೆ. ರೀ ಏನ್ರಿ ಮಾಡ್ತಿದ್ದೀರಾ, ಎದ್ದೇಳ್ರಿ ಮೇಲೆ. ನಮಸ್ಕಾರ ಮೇಡಮ್. ಇನ್ನೇನ್ರಿ ರೀ, ಅಲ್ಲ ಅಷ್ಟೆಲ್ಲ ಆಸ್ತಿ ಅಂತಸ್ತನ್ನೆಲ್ಲ ಬಿಟ್ಟು ಸಮಾಜ ಸೇವೆ ಮಾಡ್ತೀರಂತ ಇಷ್ಟು ದೂರ ಬಂದಿದ್ದೀರಲ್ಲ, ನೀವೊಂಥರ ಗ್ರೇಟ್ ಬಿಡಿ. ಗ್ರೇಟ್ ಎಲ್ಲ ಏನಿಲ್ಲ, ಸುಮ್ಮನಿರಿ. ಇನ್ನೇನು ಲೂಸಾ? ಏನಂದ್ರಿ? ಅಲ್ಲ ರೀ, ಯಾರು ಮಾಡಿದ್ರೆ ಕೆಲಸ ಮಾಡೋರು ಇಲ್ಲ ಗ್ರೇಟು ಇಲ್ಲ ದೊಡ್ಡ ಲೂಸ್ಗಳು. ನೀವು ನೋಡೋಕ್ಕೆ ತಲೆ ಕಿಟ್ಟಿರೋ ಥರ ಏನು ಕಾಣಲ್ಲ, ಹಾಗಿದ್ಮೇಲೆ ಹಾಂ ಗ್ರೇಟೇ ಇರಬೇಕು ಅಲ್ವಾ? ರೇ ನೀವ್ಯಾಕೆ ಹೆದರ್ಕೊಂಡು ಹೋಗ್ತಾ ಇದ್ದೀರಾ? ನಿಮ್ಗೆ ಹೆದರ್ಕೊಂಡು ನಾನು ಹೋಗ್ಬೇಕು? ನನ್ನ ದೊಡ್ಡ ಲೂಸ್ ಅಲ್ವಾ, ಅದಕ್ಕೆ. ಹಾಯ್ ಸ್ಪರ್ಶ, ಇದು ನಿಮ್ಗೋಸ್ಕರ ತಂದೆ. ನನ್ಗ ಯಾಕೆ? ಮತ್ತೆ ಹೋಳಿ ಅಲ್ವಾ, ಏನಾದ್ರೂ ತರಬೇಕು ಅನಿಸ್ತು ತಂದೆ. ಮಕ್ಕಳಿಗೆ? ಮಕ್ಕಳಿಗೆ ವೆರಿ ನೈಸ್. ಮಕ್ಕಳಿಗೂ ತಂದಿದ್ದೆ. ಯಶವಂತಪುರ ಮಂಡಲ್ ಮೂಟೆ ಅಭ್ಯಾಸ ಇಲ್ಲಪ್ಪ. ಪಾಠ ಸಾಕು, ಕಣ್ಣ ಮುಚ್ಚಾಲ ಆಟಾಡದ ಬಂದ್ರು. ಯಾರಿದು? ಮಕ್ಕಳ ಮುಖದಲ್ಲಿ ಸಂತೋಷನ ತುಂಬವನು ಸಂತೋಷ ಆಗಿರ್ಬೇಕಲ್ವಾ? ಕಾಮನ್ ಸೆನ್ಸ್. ಏನ್ರಿ ಇದು, ತೆಗೀರಿ ಮೊದ್ಲು. ಮಕ್ಕಳಿಗೆ ಪಾಠ ಮಾಡೋಗ್ ಏನಿದು? ಹೋಗ್ಲಿ ಬಿಡ್ರಿ, ಜಾಸ್ತಿ ಓದ್ಸಕೋಬೇಡಿ. ಅಲ್ರಿ ನೀವು ನಾನು ಓದ್ ಏನ್ರಿ ದಬ್ಬಾಕಿದೀವಿ? ನೀವು ನೋಡ್ರೆ ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ನಾನ್ ನೋಡಿದ್ರೆ ನನ್ನ ಕಂಪ್ನಿ ಸೇವೆ ಮಾಡ್ತಾ ಇದ್ದೀನಿ. ದೇಶ ಆಳ್ತಾರದ್ ನೋಡ್ರೆ ಯಾರೋ ಹೆಬ್ಬೆಟ್ಗಳು. ರೀ ನೀವು ಡಿಗ್ರಿ ಮಾಸ್ ಕಾರ್ಡ್ ನೋಡಿ, ಯಾವತ್ತಾದ್ರೂ ಯಾರಿಗಾದ್ರೂ ವೋಟ್ ಹಾಕಿದ್ರೇನ್ರಿ? ಏನ್ ನಿಮ್ ಮಾತಿನ ಅರ್ಥ? ಇಷ್ಟೆಲ್ಲ ಹೇಳಿದ್ಮೇಲೂ ಅರ್ಥ ಆಗ್ಲಿಲ್ವಾ? ನೋಡಿ ಅದೇ ಹೇಳಿದ್ದು, ನೀವು ಇಷ್ಟೆಲ್ಲ ಓದಿ ಏನು ಪ್ರಯೋಜನ ಆಯಿತು ಅಂತ. ಕಣ್ಣ ಮುಚ್ಚಲೆ ಆಟ ಆಡೋಣ ಬನ್ನಿ ಅಂತ. ಅಯ್ಯೋ ಕೊಡ್ರಿ, ನಾನೇ ಕಣ್ಣು ಮುಚ್ಕೋತೀನಿ, ನೀವೇ ಹೋಗಿ ಹೌಸ್ಕೊಳ್ಳಿ. ನಿಮ್ಗೇನ್ರಿ ಗೊತ್ತು, ಕಣ್ಣು ಮುಚ್ಕೊಂಡು ಪ್ರಪಂಚ ನೋಡೋ ಮಜಾ, ಕಣ್ಣು ಮುಚ್ಕೊಂಡಾಗ ಆಗೋ ಒಂಥರ ಅನುಭವದಲ್ಲೇ ಅಂತೆ. ನಮ್ಮನ್ನು ಪ್ರೀತಿಸೋರು, ನಮಗೆ ತುಂಬ ಹತ್ತಿರವಾಗಿರೋರು ನಮಗೆ ಕಾಣೋದು. ಮಕ್ಕಳೇ ರೆಡಿನಾ? ರೆಡಿ ರೆಡಿ, ಹೌಸ್ಕೊಳ್ಳಿ ಹೌಸ್ಕೊಳ್ಳಿ, ಹಿಡಿದು ಬಿಡ್ತೀನಿ.
ಗೊತ್ತು, ಕಣ್ಣು ಮುಚ್ಕೊಂಡು ಪ್ರಪಂಚ ನೋಡೋ ಮಜಾ. ಕಣ್ಣು ಮುಚ್ಕೊಂಡಾಗ ಆಗೋ ಒಂಥರ ಅನುಭವದಲ್ಲೇ ಅಂತೆ. ನಮ್ಮನ್ನು ಪ್ರೀತಿಸೋರು, ನಮಗ್ ತುಂಬ ಹತ್ತಿರವಾಗಿರೋರು ನಮಗ್ ಕಾಣೋದು. ಸಂಕ್ರಮಣ ಏನೀ ಹೊಸದೇ ತರ ಶುರುವಾಯ್ತಾ ಮನ್ಮಂತರ
ವರ್ಷ ನಾನು ಬೆಂಗಳೂರಿಗೆ ವಾಪಸ್ ಹೋಗೋ ಸಮಯ ಬಂದಿದೆ. ಇಲ್ಲಿನ ತಂಗಾಳಿ ಸೌಮ್ಯ ಸ್ಪರ್ಶ, ಕಿವಿಲ್ ಹಕ್ಕಿಗಳು ಗುಂದು ಕೊಡಿಸೋ ಕಾವ್ಯಗಳ ಸ್ಪರ್ಶ, ಕಣ್ಣಿಗೆ ತಂಪನ್ಸೋ ಈ ಹಸಿರು ಪ್ರಕೃತಿ ಸ್ಪರ್ಶ, ಇದೆಲ್ಲದರ ಜೊತೆಗೆ ನನಗೆ ಸಿಕ್ಕಿರಿ ಹೊಸ ಗೆಳತಿ ಸ್ಪರ್ಶ, ಇದನ್ನೆಲ್ಲ ನಾನು ಎಂದಿದ್ದಕ್ಕೂ ಬರೆಯಲಾರೆ. ಹಲೋ, ಏನ್ರಿ ಹಂಗೆ ನೋಡ್ತಾ ಇದ್ದೀರಾ? ಇವೆಲ್ಲ ನನ್ನ ಹಳೆ ಗರ್ಲ್ ಫ್ರೆಂಡ್ಸ್ಗಳು, ಸೌಮ್ಯ, ಕಾವ್ಯ, ಪ್ರಕೃತಿ ಎಲ್ಲ ನೆನಪಿಗೆ ಬಂದರು. ಹಂಗೆ ಇವ್ರ ಹೆಸರುಗಳನ್ನ ಸೇರಿಸ್ಕೊಂಡು ಒಂದು ಡೈಲಾಗ್ ಹೊಡೆದೆ. ಹಾಂ, ಹಳೆದ್ರ ಹಿಂದೆ ಹೋಗಿ ಇವತ್ತಿನ ಮರಿಬಾರ್ದಲ್ಲ, ಅದಕ್ಕೋಸ್ಕರ ಈ ಸ್ಪರ್ಶನೂ ಸೇರಿಸ್ಕೊಂಡೆ. ಐ ಮೀನ್ ಡೈಲಾಗಲ್ಲಿ. ನಿಮಗೆ ಸೀರಿಯಸ್ ಆಗಿರೋ ಬರೋದೇ ಇಲ್ವಾ? ಯಾವಾಗಲೂ ತಮಾಷೆನೇನ. ಹೀರೋ ಆಗೋಣ ಅಂತ ಹೋದ್ರೆ ಕಾಮಿಡಿ ಕ್ಯಾರೆಕ್ಟರ್ ಅಂತಾರಲ್ಲಪ್ಪ. ಹಾಂ, ಇರಲಿ ಬಿಡಿ, ಇವತ್ತಿನ ದಿನ ಕಾಮಿಡಿ ಸ್ಟಾರ್ಗಳು ಹೀರೋಗಳಾಗಿಲ್ವಾ? ಏನು? ಏನಿಲ್ಲ, ನಮ್ಮ ಕೋಮಲ್ ಶರಣ ಜ್ಞಾಪಕಕ್ಕೆ ಬಂದರು ಅಷ್ಟೇ. ಅದೇನು ಹೇಳ್ತೀರೋ ನಿಮಗೆ ಅರ್ಥ ಆಗಬೇಕು. ರೇ, 7 crore ಕನ್ನಡಿಗರಿಗೆ ಅರ್ಥ ಆಯಿತು, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಹೋಗಲಿ ಬಿಡಿ. ಈಗ ಸೀರಿಯಸ್ ವಿಷಯಕ್ಕೆ ಬರೋಣ. ನಾನು ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಏನದು? ಸ್ಪರ್ಶ, ನಿಮ್ಮನ್ನು ಮೊದಲನೇ ಸಲ ನೋಡಿದಾಗ ಯಾರಪ್ಪ ಈ ಸುಂದರವಾದ ಚೆಲುವೆ ಅಂತ ಅನಿಸಿದಂತೂ ನಿಜ. ಆದರೆ ನೀವು ಉತ್ತರ ಕರ್ನಾಟಕದ ಬರಗಾಲದ ಅನುಭವಗಳನ್ನ ನೋಡಿ, ನಿಮ್ಮ ಆಸ್ತಿ ಅಂತಸ್ತನ್ನೆಲ್ಲ ಬಿಟ್ಟು ಸಮಾಜ ಸೇವೆ ಮಾಡೋಕೆ ಹೋಗಿದ್ದನ್ನ ಕೇಳಿ ನಿಮ್ಮ ಬಗ್ಗೆ ಗೌರವನೂ ಮೂಡಿಬಂತು. ಅಷ್ಟೇ ಅಲ್ಲ, ನಾನೊಂಥರ ನಿಮ್ಮ ಫ್ಯಾನ್ ಆಗಿಬಿಟ್ಟೆ ರೀ. ನಿಮ್ಮ ಥರ ಬೇರೆ ಎಲ್ಲ ಕೆಲಸ ಬಿಟ್ಟು ಸಮಾಜ ಸೇವೆ ಮಾಡೋಕೆ ಆಗದೇ ಇದ್ದರೂ ಅಟ್ಲೀಸ್ಟ್ ಆವಾಗಿವಾಗ ಅಲ್ಲೊಂದಿಲ್ಲೊಂದು ಸಣ್ಣ ಪುಟ್ಟ ನನ್ನ ಕೈಲಾದಷ್ಟು ಏನಾದರೂ ಸಮಾಜಕ್ಕೆ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗೋಯ್ತು. ಇದೇ ಥರ ಫೀಲಿಂಗ್ ನನ್ನಂಥ ಎಲ್ಲ ಪುಂಡು ಪೋಗರಿಗಳಿಗೂ ಬಂದುಬಿಟ್ರೆ ನಮ್ಮ ದೇಶ ಈಸಿಯಾಗಿ ಉದ್ದಾರ ಆಗ್ಬಿಡ್ತಲ್ವಾ? ಹಾಂ, ಹಾಗಾಗಬೇಕು ಅಂದರೆ ನೀವು ನಿಮ್ಮ ಅನುಭವಗಳನ್ನ ಪೋಣಿಸಿ ಒಂದು ಪುಸ್ತಕ ಬರೀಬೇಕು. ಅದೇ ನನ್ನ ರಿಕ್ವೆಸ್ಟ್. ನನಗೆ ನನ್ನ ಬಗ್ಗೆ ಎಲ್ಲರಿಗೂ ಹೇಳಿಕೊಂಡು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಮಾಡ್ಕೊಳ್ಳೋ ಯಾವುದೇ ಉದ್ದೇಶ ಇಲ್ಲ, ಅಥವಾ ಈ ರೀತಿ ಪುಸ್ತಕ ಬರೆದು ದುಡ್ಡು ಸಂಪಾದನೆ ಮಾಡಬೇಕಾಗೂ ಇಲ್ಲ. ಅದೇನೋ ನೀವು ಈ ಡೈರಿನಲ್ಲಿ ಏನಿದೆ ಅಂತ ಪ್ರಾಣ ತಿಂದಿದ್ದಕ್ಕೆ ಹೇಳಿದೆ ಅಷ್ಟೇ. ರೇ, ಫ್ಯಾನ್ ಫಾಲೋಯಿಂಗು ಅಥವಾ ದುಡ್ಡುಗೋಸ್ಕರ ಅಲ್ದಿದ್ರು, ನಮ್ಮಂಥವ್ರನ್ನ ಉದ್ಧಾರ ಮಾಡೋಕ್ಕೋಸ್ಕರನಾದರೂ ನೀವು ಈ ಪುಸ್ತಕ ಬರಲೇಬೇಕು. ನೋಡಿ, ನಿಮ್ಮ ಬಗ್ಗೆ ತಿಳ್ಕೊಂಡ್ಮೇಲೇ ನನಗೆ ಮೊದಲನೇ ಸಲ ಅನ್ಸೋದಕ್ಕೆ ಶುರುವಾಗಿತ್ತು. ನಾನು ಜಿಮ್ ಬಾಡಿ ಅಲ್ಲ, ವೇಸ್ಟ್ ಬಾಡಿ ಅಂತ. ಇದೇ ಥರ ಜ್ಞಾನೋದಯ ಎಲ್ರಿಗೂ ಆಗಿಬಿಟ್ರೆ ನಮ್ಮ ಸಮಾಜದಲ್ಲಿ ನಮಗಿಂತಾನೂ ಕಷ್ಟಪಡ್ತಾ ಇರೋರು ಇದ್ದಾರೆ ಅಂತ ತಿಳ್ಕೊಂಡು ಇದ್ದಿದ್ದರಲ್ಲೇ ಸಂತೋಷವಾಗಿರೋಕ್ಕೆ ಪ್ರಯತ್ನ ಪಡ್ತಾರೆ ನಮ್ಮ ಜನ. ಅಷ್ಟೇ ಅಲ್ಲ, ನಾನು ಆಗಲೇ ಹೇಳಿದಾಗೆ ಅವ್ರವ್ರ ಕೈಲಾದಷ್ಟು ಸಮಾಜಕ್ಕೆ ಸಹಾಯನೂ ಮಾಡ್ತಾರೆ. ಏನೋ, ಐ ಆಮ್ ನಾಟ್ ಕನ್ವಿನ್ಸ್ಡ್. ರೇ, ಇಷ್ಟೆಲ್ಲ ಹೇಳಿದ್ಮೇಲೂ ನಾಟ್ ಕನ್ವಿನ್ಸ್ಡಾ? ನಿಮ್ಮನ್ನು ಒಪ್ಸಕ್ಕೆ ಹಾಕಿರೋಷ್ಟು ಎಫರ್ಟ್ನ ನಮ್ಮ ಹುಡುಗರು ಹುಡುಗಿರನ್ನ ಪಟಾಸಕ್ಕೂ ಹಾಕಲ್ವಲ್ರಿ. ನೋಡಿ, ನನಗೋಸ್ಕರ ಅಲ್ದಿದ್ರು ಸಮಾಜ ಸೇವೆ ಅನ್ಕೊಂಡೆ ಬರೀರಿ, ಅದನ್ನ ಪಬ್ಲಿಷ್ ಮಾಡಿಸೋದೆಲ್ಲ ನಾನು ನೋಡ್ಕೋತೀನಿ. ಆಯ್ತಪ್ಪ, ಬರೀತೀನಿ. ಸಂತೋಷನಾ? ನಾನು ಸಂತೋಷನೇ, ಇದಕ್ಕೇನು ಕಮ್ಮಿ ಇಲ್ಲ. ಆದರೆ ಒಂದು ಕಂಡೀಷನ್, ನನಗೆ ನನ್ನ ಹೆಸರು ಬರೋದು ಇಷ್ಟ ಇಲ್ಲ, ನನ್ನ ಹೆಸರು ಹಾಕಬೇಡಿ. ಗಾಡಿಗೆ ನಂಬರ್ ಪ್ಲೇಟ್ ಹಾಕಲ್ಲ ಅಂತಾರಲ್ಲಪ್ಪ ಇವರು. ಹಾಂ, ಒಂದು ಕೆಲಸ ಮಾಡೋಣ, ಸ್ಪರ್ಶರಂಜನಿ ಅಂತ ಹೆಸರು ಹಾಕೋ ಬದಲು ಇನ್ಶಿಯಲ್ ಎಸ್ ಆರ್ ಅಂತ ಹಾಕೋಣ. ಆದರೆ ಪುಸ್ತಕದ ಟೈಟ್ಲು ನಾನು ನನ್ನ ಮರೆಯಲಾರದಂಥ ಅನುಭವಗಳನ್ನೇ ಇಲ್ಲಿ ಹೇಳೋಕೆ ಹೊರಟಿರೋದ್ರಿಂದ ಮರೆಯಲಾರೆ ಅಂತ ಇಟ್ಟರೆ ಹೆಂಗೆ? ಸೂಪರ್ ಟೈಟ್ಲು. ನಮ್ ಸಂತೋಷ ಚಿಕ್ಕಮಗಳೂರಿಗೆ ಹೋದವನು ಇನ್ನೂ ಬರಲಿಲ್ಲ.
ಯಾವಾಗ ಬರ್ತಾನಂತನೂ ಹೇಳಿಲ್ಲ. ಆ ಜೋಸೆಫ್ ಅವನು ಕ್ಲೋಸ್ ಫ್ರೆಂಡ್ಸು, ಖಂಡಿತ ಅವನಿಗೆ ಹೇಳಿರ್ತಾನೆ ಯಾವಾಗ ಬರ್ತಾನೆ ಅಂತ. ಅದಕ್ಕೆ ಜೋಸೆಫನ್ನ ಒಳಗೆ ಬರಕ್ಕೆ ಹೇಳಿದೀನಿ, ಅವನು ಯಾವಾಗ ಬರ್ತಾನೆ ಅಂತ ತಿಳ್ಕೊಳ್ಳೋದಕ್ಕೆ. ಸರ್ ಕರೆದ್ರ ಕದ್ದ ಮಗು, ಎಲ್ಲಿ 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 ನಿನ್ನ ಸಂತೋಷ? ಅಣ್ಣ ನನ್ನ ಜೀವನದಲ್ಲಿ ಸಂತೋಷನೇ ಇಲ್ಲ ಅಂತ ನಿಮ್ಗೆ ಹೆಂಗಣ್ಣ ಗೊತ್ತಾಯ್ತು? ಅದಕ್ಕೆ ಅಣ್ಣ ಜನಗಳು ನಿಮ್ಮನ್ನು ದೇವರು ಅಂತ ಪೂಜಿಸೋದು? ಅಲ್ಲ ನನ್ನ ಸಂತೋಷದ ಬಗ್ಗೆ ಇಷ್ಟೊಂದು ಕಾಳಜಿನ? ಏ ಕತ್ತೆ ಬಡವ ಕತ್ತೆ ಬಡವ, ನಾನ್ ಕೇಳಿದ್ದು ನಮ್ ಸಂತೋಷ ನಮ್ ಸಂತೋಷ. ಅಣ್ಣ ನಾನು ಹೇಳ್ತಿರೋದು ಅದನ್ನೇಣ್ಣ, ನಮ್ ಬಾಸ್ ಹತ್ರ ಕೆಲಸ ಸೇರ್ಕೊಂಡ ಮೇಲೆ ನನ್ನ ಜೀವನದಲ್ಲಿ ಸಂತೋಷನೇ ಇಲ್ಲಂಗ ಹೋಯ್ತು. ಅಣ್ಣ ವೆನಿ ಜಾಬ್ ಗಿವಿಂಗ್ ಆಲ್ ಮೈ ಒರಿಜಿನಲ್ ಡಿಗ್ರಿ ಸರ್ಟಿಫಿಕೇಟ್ ಈ ಟೇಕಿಂಗ್ ಟುಡೇ ಬೋನಸ್ ಏ ನಾಟ್ ಗಿವಿಂಗ್. ಐ ಕೇಳಿ ಈ ಟೆಲ್ಲಿ ಬೋನಸ್ ಆನ್ ಸರ್ಟಿಫಿಕೇಟ್ ಬೋತ್ ನಾಟ್ ಗಿವಿಂಗ್. ಯು ಆರ್ ಟು ಗೋಯಿಂಗ್, ಪ್ಲೀಸ್ ಗೋಯಿಂಗ್. ಫುಲ್ಲು ಹೋಪ್ಲೆಸ್ ಬರೋಣ. ಇದು ಎಂತ ನ್ಯಾಯ ಅಣ್ಣ? ಇಂಥ ಸ್ಥಿತಿಲಿ ನಿನ್ನ ಸಂತೋಷ ಎಲ್ಲಿ ಅಂತ ಕೇಳ್ತೀರಲ್ಲಣ, ಇದು ನ್ಯಾಯನಾ? ನಾನು ಕೇಳಿದ್ದು ನಮ್ಮ ಸಂತೋಷ ಚಿಕ್ಕಮಗಳೂರು ಯಾವಾಗ ಬರ್ತಾನೆ ಅಂತ. ಬರಲಿ ಬರಲಿ ನಾನು ಆಫೀಸ್ ಬರೋಣ. ನಾನು ನಿನ್ನೆ ಅಣ್ಣವ್ರ ಸಿನಿಮಾ ನೋಡ್ಕೊಂಡ್ ಬಂದಿದ್ದೆ, ಅದಕ್ಕೆ ಆ ಸಿನಿಮಾ ತರ ಸೌಮ್ಯವಾಗಿದ್ದೀನಿ. ಏನಾದ್ರೂ ಟೈಗರ್ ಪ್ರಭಾಕರ್ ಸಿನಿಮಾ ನೋಡ್ಕೊಂಡ್ ಬಂದಿದ್ರೆ ಅಣ್ಣ ಸಾರಿ ಅಣ್ಣ, ಸ್ವಲ್ಪ ಓವರ್ ಆಗಿ ಇಮೋಷನಲ್ ಆಗ್ಬಿಟ್ಟೆ. ಅಯ್ಯೋ ಬಂದೇ ಬರ್ತೀಯ ಅಂತ. ಹೊರ ಭಾಷೆಯವರೇ ನಮ್ ಬೆಂಗಳೂರು ರುಚಿ ನೋಡಿದ್ಮೇಲೆ ಇಲ್ಲಿಂದ ಬಿಟ್ಟು ಹೋಗಲ್ವಂತೆ ಅಂತ. ಅದ್ರಲ್ಲಿ ನಮ್ಮವ್ರು ಬಿಟ್ಟು ಹೋಗ್ತಾರ? ಬಂದೇ ಬರ್ತಾರೆ. ಅದಿರ್ಲಿ, ಮೊದಲ್ ಒಳ ಕಳೆ ಬಂದ್ಬಿಡ್ರೆ ಹೀರೋ ಲೈಫಲ್ಲಿ ಹೀರೋಯಿನ್ ಎಂಟ್ರಿ ಆಗಿದ್ದಾಳೆ ಅನ್ಸುತ್ತೆ. ನನ್ನ ಹತ್ರ ಯಾರು ಮುಚ್ಚಿಡಕ್ಕಾಗಲ್ಲ. ಈ ಮಂಗಳಮುಖಿ ನೆನ್ನೆದು ಇವತ್ತಿಂದಷ್ಟೇ ಅಲ್ಲ, ನಾಳೆದು ಎಲ್ಲ ತಿಳ್ಕೊಂಡಿರ್ತಾಳೆ. ಅವಳೇ ನಿನ್ನ ಬಾಲೆ, ಅವಳನ್ನ ನೀ ಎಂದು ಮರೆಯಲಾರೆ ಮರೆಯಲಾರೆ ಮರೆಯಲಾರೆ. ಹಾಯ್ ಸಂತೋಷ್. ಹಾಯ್ ಜೋಸೆಫ್. ಹೆಂಗಿತ್ತಯ್ಯ ಚಿಕ್ಕಮಗಳೂರು ಟ್ರಿಪ್? ಓ ಸೂಪರ್ ಆಗಿತ್ತು. ಒಬ್ಬ ನಮ್ ಬಾಸು ನಿನ್ಗೋಸ್ಕರ ಕಾದ್ಬಿಟ್ಟವನಪ್ಪ, ಒಂದ್ಸರಿ ಮುಖ ತೋರ್ಸ್ಬಿಟ್ಟು ಬಂದ್ಬಿಡು, ಆಮೇಲೆ ಹೊಟ್ಟೆ ಹೊಡೆ ಕುತ್ಕೊಳ್ಳೋಣ. ಅಂದಾಗೆ ನಮ್ ಬಾಸು ಎಕ್ಸ್ಟೆಂಡ್ ಸಿ ಅಣ್ಣವ್ರ ಕನ್ನಡ ಪಿಕ್ಚರ್, ನಾನು ಒಳಗೋಗಿ ಅದೇ ಪಂಚರ್. ಸರಿಯಾಗಿ ಹ್ಯಾಂಡಲ್ ಮಾಡೋ ಬ್ರದರ್, ಈ ಡೇಂಜರ್ ಅದೇನಂತ ಬರೋದವನೆ ನಮ್ದಿಲ್ಲಿ ಫ್ಯೂಚರ್. ಮಾರ್ನಿಂಗ್ ಸರ್. ಓಹೋ ಸಂತೋಷು, ಕೊನೆಗೂ ಬಂದ್ರ ತಾವು? ಸಾರಿ ಸರ್, ಅದು ಶೂಟಿಂಗ್ ಲೊಕೇಶನ್ ಹುಡ್ಕೋಕೆ ಸ್ವಲ್ಪ ಟೈಮ್ ಆಯಿತು ಸರ್. ಎಲ್ಲ ಫೋಟೋಸು ಈ ಪೆಂಡ್ರೈವಲ್ಲಿ ಹಾಕಿದ್ದೀನಿ ಸರ್, ನೀವೊಂದ್ಸಲ ನೋಡ್ಬಿಡಿ. ಅಲ್ಲ ಕಣಯ್ಯ, ಶೂಟಿಂಗ್ ಲೊಕೇಶನ್ ನೋಡೋದಕ್ಕೆ ಇಷ್ಟೊಂದು ಲೇಟ್ ಮಾಡಿದ್ರೆ ಯಾವಾಗ ಎರಡು ಫಿಲ್ಮ್ ಶೂಟ್ ಮಾಡ್ತೀಯಾ ಸರ್? ಇನ್ನೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಸರ್, ನಮ್ಮ ಜೋಸೆಫ್ ಸ್ಕ್ರಿಪ್ಟ್ ಮಾಡ್ಕೊಟ್ಬಿಟ್ರೆ ಇಷ್ಟರಲ್ಲೇ ಶೂಟಿಂಗ್ ಮುಗಿಸ್ಬಿಡ್ತೀನಿ. ಜೋಸೆಫ್ ಹೆಸರು ಮಾತಾಡ್ಬೇಡ ನೀನು. ಏನ್ ಸರ್ ಏನಂದ್ರೆ ಅಂದೆ? ಪಾಪ ಸರ್, ಯಾಕೆ ಸರ್ ಹಾಗಂತೀರಾ? ಅವನು ಪಾಪನ, ಓ ಜನ್ಮದಲ್ಲಿ ನಾನು ಯಾವ ಪಾಪ ಮಾಡಿದೆ ಅಂತ ಅವನು ನನ್ ಗಂಟು ಬಿದ್ದಿದ್ದಾನೆ.
ಬೋನಸ್ಸು 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 ಅಂತ ನನ್ನ ಹಿಂದೆನೇ ಸುತ್ತಿ ನನ್ನ ಪ್ರಾಣ ಹಿಡಿತಾರಪ್ಪ. ಯಾಕೆ ಯಾಕೆ ಕೊಡ್ಬೇಕು ಬೋನಸ್ಸು? ಯಾಕೆ ಕೊಡ್ಬೇಕು ಬೋನಸ್ಸು? ವೈ ಪೇ ಮೋರ್ ಅಲ್ವಣ್ಣ, ವೈ ಪೇ ಮೋರ್, ವೈ ಪೇ ಮೋರ್, ವೈ ಪೇ ಮೋರ್. ಸರ್, ನಿಮ್ಮ ಕೊರಿಯರ್ ಬಂದಿದೆ, ಇಡ್ಲಾ ಇಲ್ಲಿ ಅಲ್ಲಿಟ್ಬಿಡಿ. ಓಕೆ ಸರ್.
ಸೇರಿದ್ದೀರಾ ಅನ್ಕೋತೀನಿ. ನಿಮಗೆ ಮಾತು ಕೊಟ್ಟ ಹಾಗೆ ನಾನು ಮರೆಯಲಾರೆ ಅನ್ನೋ ಈ ಪುಸ್ತಕನ ಬರೆದು ನಿಮಗೆ ಕಳಿಸ್ತಾ ಇದ್ದೀನಿ. ಆದರೆ ಮುಂಚೆನೇ ಹೇಳ್ದಂಗೆ ಪುಸ್ತಕದಲ್ಲಿ ನನ್ನ ಹೆಸರು ದಯವಿಟ್ಟು ಹಾಕಬೇಡಿ, ಬರೇ ಇನಿಷಿಯಲ್ಸ್ ಇರಲಿ, ಎಸ್ ಆರ್ ಅಂತ. ಇದು ನನ್ನ ಮೊದಲನೇ ಪುಸ್ತಕ ಪಬ್ಲಿಷ್ ಆಗ್ತಿರೋದು, ಅದಕ್ಕೆ ಸ್ವಲ್ಪ ಕುತೂಹಲ ಮತ್ತು ಸ್ವಲ್ಪ ಆತಂಕ ಕೂಡ ಆಗಿದೆ. ಪಬ್ಲಿಷರ್ ಹತ್ರ ಮಾತಾಡಾದ್ಮೇಲೆ ಪುಸ್ತಕದ ಬಗ್ಗೆ ಏನು ತಿಳಿಸಿದ್ರು ಅಂತ ಹೇಳಿ. ನಿಮ್ಮ ಪತ್ರದ ನಿರೀಕ್ಷೆಯಲ್ಲಿ ಕಾದಿರುವೆ. ಇಂತೆ ನಿಮ್ಮ ಪ್ರೀತಿಯ ಸ್ಪರ್ಶರಂಜನಿ. ಮರೆಯಲಾರೆ, ನೈಸ್ ಟೈಟಲ್, ಎಸ್ ಆರ್. ಏ ಸಂತೋಷ್ ರಾಘವ್, ನೀ ಯಾವಾಗಲೂ ಪುಸ್ತಕ ಬರೆಯೋಕೆ ಶುರು ಮಾಡಿದೆ? ಹೇಯ್, ನಾನಲ್ಲಪ್ಪ ಇದನ್ನು ಬರೆದಿದ್ದು. ನನಗೆ ಪರಿಚಯ ಇರೋರೊಬ್ರು ಇದನ್ನು ಬರೆದಿದ್ದು. ನಾನು ಇದನ್ನು ಪಬ್ಲಿಷ್ ಮಾಡ್ಸೋಣ ಅಂತ ನಿನ್ನ ಹತ್ರ ತಂದೆ. ಓ, ಯಾರನ್ನ ಬರೆದಿರಲಿ ಸಂತೋಷ್, ನನಗೆ ಫಸ್ಟ್ ಪುಸ್ತಕ ಇಷ್ಟ ಆಗಬೇಕು, ಆಗ ಮಾತ್ರ ನಾನು ಪಬ್ಲಿಷ್ ಮಾಡಿಸೋದು. ಐ ಮೀನ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಯಾ ಶೋರ್, ನಿನಗಿಷ್ಟ ಆದರೆ ಮಾತ್ರ ಪಬ್ಲಿಷ್ ಮಾಡಿಸು, ನೋ ಅಬ್ಲಿಗೇಷನ್ಸ್. ಆಯಿತು, ಓದ್ ಹೇಳ್ತೀನಿ. ಅದರಲ್ಲಿ ಕೆಲಸ ಹೆಂಗೆ ನಡೀತಿದ್ದೀಯಪ್ಪ? ಏ, ಚಿಕ್ಕಮಗಳೂರಿಗೆ ಹೋಗಿದ್ದೆ ಅಂತೆ ಮೊನ್ನೆ. ಹಾಂ, ಹೋಗಿದ್ನಪ್ಪ. ಮರೆಯಲಾರದಂತ ಅನುಭವ ಕೊಡುತ್ತೆ. ಓಕೆ, ನೀ ಈಗಲೇ ನನ್ನ ಆಫೀಸ್ ಹಬ್ಬ ಇದ್ರ ಬಗ್ಗೆ ಮಾತಾಡಬೇಕು. ಐ ಹ್ಯಾವ್ ಹ್ಯೂಜ್ ಪ್ಲಾನ್ಸ್ ಫಾರ್ ದಿಸ್ ಬುಕ್. ಥ್ಯಾಂಕ್ಸ್. ಥ್ಯಾಂಕ್ಸ್ ರವಿ. ಆದರೆ ನಾನಿವಾಗ ಸ್ವಲ್ಪ ಬ್ಯುಸಿ ಇದ್ದೀನೋ, ಸಂಜೆ ಸಿಗ್ಲಾ? ಓ ಇಲ್ಲ ಸಂತೋಷ್, ನಾನು ಸಂಜೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಈ ಫಾರ್ಮಾಲಿಟೀಸ್ ಎಲ್ಲ ನಾನು ಡೆಲ್ಲಿಯಿಂದ ಬಂದ ಮೇಲೆ ಕಂಪ್ಲೀಟ್ ಮಾಡೋಣ. ನನಗೆ ನನ್ನ ಟೀಮ್ಗೆ ಮರೆಯಲಾರೆ ತುಂಬ ಇಷ್ಟ ಆಗಿದೆ. ಇದನ್ನ ಇಂಡಿಯಾದಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ಗಳಲ್ಲೂ ಟ್ರಾನ್ಸ್ಲೇಟ್ ಮಾಡಿ ಬೇರೆ ದೇಶಗಳಲ್ಲೂ ಲಾಂಚ್ ಮಾಡೋಣ. ಆದರೆ ಅದಕ್ಕೆ ಮೊದಲು ನಿನ್ನ ಒಪ್ಪಿಗೆ ಬೇಕಪ್ಪ, ಯಾಕಂದ್ರೆ ಪುಸ್ತಕ ಬರೆದಿರೋದು ನೀನಲ್ವಾ? ಏಯ್ ಇಲ್ಲ ರವಿ, ನಾನಲ್ಲ ಇದನ್ನು ಬರೆದಿರೋದು. ಓಹ್ ಕಮಾನ್ ಸಂತೋಷ್, ನಾನು ನಿನ್ನಷ್ಟು ಬುದ್ಧಿವಂತ ಅಲ್ಲದೆ ಇರ್ಬೋದು, ಆದರೂ ಸ್ವಲ್ಪ ತಿಳುವಳಿಕೆ ಇದೆ. ಎಸ್ ಆರ್ ಅಂತ ನೋಡಿದಾಗಲೇ ಗೊತ್ತಾಗೋಯ್ತು ಅದರ ಅರ್ಥ ಸಂತೋಷ್ ರಾಘವ್ ಅಂತ. ಈಗಿನ ಕಾಲದ ಹುಡುಗರು ಈ ಥರ ಟ್ಯಾಲೆಂಟ್ ಜೊತೆ ಅವ್ರ ರೆಗ್ಯುಲರ್ ಪ್ರೊಫೆಷನ್ನು ಮಾಡ್ತಿರೋದ್ರಿಂದ ಅವ್ರ ನಿಜವಾದ ಹೆಸರು ಆಚೆ ಬರೋದಕ್ಕೆ ಇಷ್ಟಪಡೋಲ್ಲ. ಐ ಅಂಡರ್ಸ್ಟ್ಯಾಂಡ್ ಇಟ್. ಆದರೆ ರವಿ, ನಾನೇನು ನಿನಗೆ ಇದನ್ನು ಬಿಟ್ಟು ಕೊಡು ಅಂತಿಲ್ಲಪ್ಪ. ನಿನಗೆ ಪಬ್ಲಿಷಿಂಗ್ ರೈಟ್ಸ್ ಬದಲಾಗಿ ರಾಯಲ್ಟಿ ಕೊಡ್ತೀನಿ, 25 lakh rupees. 25 lakh. ಅಷ್ಟೇ ಅಲ್ಲ, ನಿನಗೆ ಬುಕ್ಕಿನ ಸೇಲ್ಸ್ ಮೇಲೆ ಪರ್ಸೆಂಟೇಜು ಕೊಡ್ತೀನಿ. ನೋಡು, ನಾನೀಗ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ನಾಳೆ ವಾಪಸ್ ಬರ್ತೀನಿ. ಅಷ್ಟರಲ್ಲಿ ಯೋಚನೆ ಮಾಡಿ ಹೇಳು. ಐ ಆಮ್ ಶೋರ್ ವಿಲ್ ಮೇಕ್ ದಿಸ್ ಅ ಬೆಸ್ಟ್ ಸೆಲರ್. ಓಕೆ, ಬಾಯ್. ಹೇ ರವಿ. ಹಲೋ ರವಿ. ಹಾಯ್ ರವಿ. ಹಾಯ್ ಸಂತೋಷ್, ಐ ಆಮ್ ಬ್ಯಾಕ್ ಟು ಬ್ಯಾಂಗ್ಲೋರ್. ನಾ ಹೇಳಿದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಹಾಂ, ಇದ್ರ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು ಅಂತಿದ್ದೆ. ಫೋನಲ್ಲಿ ಬೇಡ, ಆಫೀಸ್ಗೆ ಬರ್ತೀನಿ. ಓ ಯಾ, ಪರ್ಫೆಕ್ಟ್. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಪ್ಲೀಸ್ ಕಮ್. ಓಕೆ. ಸಂತೋಷ್, ಎಲ್ಲೋಗ್ತಾ ಇದೆಯಾ? ಬೆಂಚ್ಗೋಗೋಣ ಇರು, ಬಾಸ್ ಹೆಂಗೋ ಆಫೀಸಲ್ಲಿಲ್ಲ, ಆರಾಮಾಗಿ ಬರ್ಬೋದು. ಇಲ್ಲ ಜೋಸೆಫ್, ನನಗೇನೋ ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ. ಬಾಸ್ ಕೇಳಿದ್ರೆ ಲಂಚ್ಗೆ ಹೋಗಿದ್ದೇನೆ ಅಂತೇಳು. ಓಕೆ, ಬಾಯ್. ಬಾಯ್. ಏ ರಾಜಾ, ಯಾಕೋ ಚಿಂತೆಲಿದ್ಯಾ? ಅಲ್ಲೇ ಲಕ್ಷ್ಮಿ, ನಿನ್ ಮನೆ ಬಾಗಿಲ್ ಮುಂದೆ ಬಂದು ಕಾಯ್ತಿರೋ ಹಾಗಿದೆ. ಒಳಗ್ ಕರಿಯೋ ಬದಲು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ಯಲ್ಲೋ ರಾಜಾ.
ನೀ ಏನ್ ಯತ್ನೆ ಮಾಡಿದ್ರು ಏನು ಪ್ರಯೋಜನ ಆಗಲ್ಲ. ಲಕ್ಷ್ಮಿ ಮನೆಗೆ ಬಂದೇ ಬರ್ತಾಳೆ, ಬಂದೇ ಬರ್ತಾಳೆ, ಬಂದೇ ಬರ್ತಾಳೆ. ಹಾ ಸಂತೋಷ್, ಹಲೋ, ವೆಲ್ಕಮ್ ವೆಲ್ಕಮ್. ಹಾ ಎಕ್ಸ್ಕ್ಯೂಸ್ ಮೀ ಎವ್ರಿವನ್, ಸ್ವಲ್ಪ ಎಲ್ಲರೂ ಬನ್ನಿ. ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಯು ಟು ಅವರ್ ನ್ಯೂ ಏಜ್ ರೈಟರ್ ಮಿಸ್ಟರ್ ಸಂತೋಷ್. ನನ್ನ ಬಾಲಿ ಸ್ನೇಹಿತ ಅಂತ ಹೇಳ್ಕೊಳ್ಳೋಕೆ ತುಂಬ ಹೆಮ್ಮೆ ಆಗುತ್ತೆ. ಇವನು ಬರೆದಿರೋ ಮೊದಲನೇ ಪುಸ್ತಕ ಮರಿಯಲಾರೆನ್ನ ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಇದನ್ನು ಬೆಸ್ಟ್ ಸೆಲ್ಲರ್ ಮಾಡೋದಕ್ಕೆ ಬೇಕಾದ ಎಲ್ಲ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಕೂಡ ನಮ್ಮ ಕಂಪ್ನಿನೇ ಮಾಡುತ್ತೆ. ಯಾ ಗುಡ್ ನ್ಯೂಸ್ ಅಪ್ಪ. ರಮ್ಯಾ ಎಗ್ರಿಮೆಂಟ್ಸ್ ಪ್ಲೀಸ್. ಏ ರವಿ, ನಮ್ಮ ಕಂಪ್ನಿಗೆ ಮರಿಯಲಾರೆ ಪಬ್ಲಿಷಿಂಗ್ ಮತ್ತು ಮಾರ್ಕೆಟಿಂಗ್ ರೈಟ್ಸ್ ಕೊಡ್ತಾ ಇರೋದಕ್ಕೆ ಇದೊಂದು ಸಣ್ಣ ಫಾರ್ಮಾಲಿಟಿ. ಪ್ಲೀಸ್ ಸೈನ್ ಇಟ್. ರವಿ ಸೈನ್ ಇಟ್ ಸಂತೋಷ್, ವಿ ಆರ್ ದೇರ್, ಕಮ್ ಆನ್. ಅಲ್ಲ ಸೈನ್ ಇಟ್ ಸಂತೋಷ್. ಸರ್ ಚೆಕ್. ಓ ಯಾ, ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಂತೋಷ್, ದಿಸ್ ಇಸ್ ಯುವರ್ ಫಸ್ಟ್ ಚೆಕ್ ಫ್ರಮ್ ಮೈ ಕಂಪನಿ, ಪ್ಲೀಸ್ ಟೇಕ್ ಇಟ್. ಅಲ್ಲ ಕಣೋ, ತಗೋ ಸಂತೋಷ್. ನಾ ಯಾರು, ನನ್ನ ಹೆಸರು ತಿಳಿಯದೋರು ಇಲ್ಲ ಯಾರು. ನಾ ಹಾಕೋ ತಾಳಕ್ಕೆಲ್ಲ ಹೆಜ್ಜೆ ಹಾಕೋ ಜನರು. ಇನ್ನೇನು ಬೇಕಿದೆ, ಸ್ವರ್ಗನೇ ಕೈಲಿದೆ, ಬಯಸಿದ್ದೆಲ್ಲವೂ ಕ್ಷಣದಲ್ಲಿ ಮುಂದಿದೆ. ಚೂರು ಪಾರು ನಿನ್ಗಾಗಿ ಸಮ
ಯಶಸ್ಸು ಅನ್ನೋದು ಸುಲಭಕ್ಕೆ ಸಿಕ್ಕೋಲ್ಲ ಅಂತಾನೆ ಯಾವನು ಸೋಂಬೇರಿ. ಸಿಕ್ಕಿರೋ ಅವಕಾಶ ಬಳಸುತ್ತ ಕಳಿಸೋನೆ ಯಾವತ್ತು ಹೊಡೆಯೋದು ಜಯ ಬೇರಿ. ಹೇಗಿದೆ ನನ್ನ ಈ ವೈಖರಿ? ಜಸ್ ಸಿಂಗ್ 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 ಎವ್ರಿಬಾರಿ ಸಿಂಗ್ ಅಲಾಂಗ್ ವಿತ್ ಮೀ. ಸಿಂಹಾಸನ ಸಿಗುತ್ತೆ. ಯಾಕೆ ಅಂದ್ರೆ ನೀ ಮಹಾರಾಜ ಅಲ್ವಾ ಮಹಾರಾಜ. ಆದ್ರೆ ಇದೆಲ್ಲ ದಿಢೀರ್ ಅಂತ. ಅಲೆಯ ನೀನು ದಿಢೀರ್ ಅಂತ ಕೊಟ್ಟಂಚ ಆದ್ಮೇಲೆ ನಾನು ಇನ್ನೂ ನಿನ್ನ ಆಡ್ ಫಿಲ್ಮ್ ಡೈರೆಕ್ಟರ್ ಹತ್ರ ಕೆಲಸ ಮಾಡುವ ಅನ್ನೋದು ತಪ್ಪು ಅಂತ ದಿಢೀರ್ ಅಂತ ನಿಂಗೆ ಪ್ರಮೋಷನ್ ಕೊಟ್ಟು ದಿಢೀರ್ ಅಂತ ಈ ಕ್ಯಾಬಿನ್ ಚುಕ್ ಮಾಡ್ಬಿಟ್ಟೆ. ಮೈ ವೈಫ್ ಹಲೋ ಅಲೆಯ ನನ್ನ ಹೆಂಡತಿ ದಿಢೀರ್ ಅಂತ ಫೋನ್ ಮಾಡ್ಬಿಟ್ಟು ಅರ್ಜೆಂಟ್ ಆಗಿ ಶಾಪಿಂಗ್ ಹೋಗ್ಬೇಕು ದಿಢೀರ್ ಅಂತ ಬಾ ಅಂದ್ರೆ ದಿಢೀರ್ ಅಂತ ನನಗೆ ಹೋಗೋದು? ಅದೇ ಸರ್, ನೀವ್ ಹೇಗೆ ದಿಢೀರ್ ಹೇಳಿದ್ರು ಹಾಕಿನೇ ಸರ್. ಏನಯ್ಯ ನನ್ನೇ ಕಿಡಲ್ ಮಾಡ್ತೀನಿ? ಹುಷಾರ್ ನಾನ್ ಎಸ್ ಪಿ ಸಂಘ ಹೇಳ್ತಾರ ಫುಲ್ ಸ್ಟ್ರಿಕ್ಟ್. ನಾನು ಬರೋ ತನಕ ಆಫೀಸ್ ಅನ್ನ ಸ್ಟ್ರಿಕ್ಟ್ ಆಗಿ. ಓಕೆ ಸರ್, ನಾಳೆ ಕಾಶಿನಾಥ್ ಪಿಕ್ಚರ್ ನೋಡ್ಕೊಂಡ್ ಬರ್ತೀನಿ. ಮೇಡಮ್, ಜೋಸೆಫ್ ಬಂದಿಲ್ವಾ? ಸರ್ ಇಲ್ಲ, ಒಂದು ವಾರದಿಂದ ಆಫೀಸಿಗೆ ಬಂದಿಲ್ಲ. ಫೋನ್ ಕೂಡ ನಾಟ್ ರೀಚಬಲ್ ಇದೆ. ಹೌದಾ? ಅವನು ಬಂದ್ರೆ ನನಗೆ ಸ್ವಲ್ಪ ತಿಳಿಸ್ತೀರಾ? ಶೋರ್ ಸರ್, ತಿಳಿಸ್ತೀನಿ. ಓಕೆ ಓಕೆ. ಸಿಂಹಾಸನ ಸಿಗುತ್ತೆ. ಯಾಕೆ ಅಂದ್ರೆ ನೀ ಮಹಾರಾಜ ಅಲ್ವಾ ಮಹಾರಾಜ. ಹಲೋ. ಹಲೋ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಾಲ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಸಂತೋಷ್ ಅವರು ಕನೆಕ್ಟ್ ಮಾಡ್ತೀರಾ? ಹಾ, ಒಂದ್ ನಿಮಿಷ.
ಸರ್, ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆಯಿಂದ ಫೋನ್ ಬಂದಿದೆ, ಕನೆಕ್ಟ್ ಮಾಡ್ಲಾ? ಹಾ, ಮಾಡಿ. ಓಕೆ. ಮಿಸ್ಟರ್ ಸಂತೋಷ್, ಮಿನಿಸ್ಟರ್ ಅವರು ಈಗಲೇ ನಿಮ್ಮನ್ನು ಸ್ವಲ್ಪ ಕಾಣಬೇಕಂತೆ. ನೀವು ವಿಧಾನಸೌಧ ಕಡೆ ಬರೋಕ್ಕಾಗತ್ತಾ? ಏನು ವಿಷಯ? ಈಗ ಸ್ವಲ್ಪ ಕಷ್ಟ, ನಾನು ಸಂಜೆ ಬಂದ್ರಾಗತ್ತಾ? ಸಂತೋಷ್ ಈಗಲೇ ಬಂದಿದ್ರೆ ಚೆನ್ನಾಗಿರೋದು. ಒಂದು ನಿಮಿಷ, ಮೇಡಮ್ ಮಾತಾಡ್ತಾರಂತೆ. ಹಾಂ ಸಂತೋಷ್. ಹಾಂ ಮೇಡಮ್. ನಾನು ಮಿನಿಸ್ಟರ್ ಮಾಲತೇಶ್ರೀ ಮಾತಾಡ್ತಾ ಇದ್ದೆ. ನಿಮ್ಮ ಬುಕ್ ಓದಿದೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೀವು ನನ್ನ ಪುಸ್ತಕ ಓದಿದ್ರ? ಯಾಕ್ರಿ, ಓದ್ಬಾರ್ದಾಗಿತ್ತ? ಚೇಚೆ, ಹಾಗೇನಿಲ್ಲ. ಸಾಯಂಕಾಲ ಈ ಕಡೆ ಬನ್ನಿ, ಒಂದು ಕಪ್ ಕಾಫಿ ಕುಡಿತಾ ನಿಮ್ಮ ಬುಕ್ ಬಗ್ಗೆ ಮಾತಾಡೋಣ. ಹಾಂ ಮೇಡಮ್, ಖಂಡಿತ ಬರ್ತೀನಿ. ಥ್ಯಾಂಕ್ಸ್. ಮೇಡಮ್. ಹಾ ಸಂತೋಷ್, ಕೂತ್ಕೊಳ್ಳಿ. ಮರೆಯಲಾರೆ, ಒಂದು ಅದ್ಭುತವಾದ ಪುಸ್ತಕ ಸಂತೋಷ್. ಇಷ್ಟು ಚಿಕ್ಕ ವಯಸ್ಸಿಗೆ ಇಂಥದ್ದೊಂದು ಪ್ರತಿಭೆ ಇರೋದು ಸಾಮಾನ್ಯವಾದ ವಿಷಯ ಅಲ್ಲ. ನಿಮ್ಮ ತಂದೆ ತಾಯಿಯವರು ನೀವು ಚಿಕ್ಕವರಿರುವಾಗಲೇ ನಿಮ್ಮ ಬರೆಯೋ ಹವ್ಯಾಸಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅನಿಸುತ್ತೆ. ಅವರಿಗೆ ನನ್ನ ನಮಸ್ಕಾರ ತಿಳಿಸಿ. ಖಂಡಿತ ಮೇಡಮ್. ಅಂದಹಾಗೆ ನಾನು ನಿಮ್ಮನ್ನ ಭೇಟಿ ಆಗೋದಕ್ಕೆ ಒಂದು ಕಾರಣ ಇದೆ. ಈ ಪುಸ್ತಕ ಓದಿದ ಮೇಲೆ ನನಗೆ ಇದನ್ನ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಕಳಿಸ್ಬೇಕು ಅಂತ ಅನಿಸ್ತು. ಅದಕ್ಕೆ ಇಲಾಖೆ ಕಡೆಯಿಂದ ಒಂದು ಲೆಟರ್ ಬರೆದು ನಿಮ್ಮ ಪುಸ್ತಕದ ಒಂದು ಇಂಗ್ಲಿಷ್ ವರ್ಷನ್ ಕಾಪಿನ ಇಂಟರ್ನ್ಯಾಷನಲ್ ಬುಕ್ ಫೆಸ್ಟಿವಲ್ ಕಳಿಸಿದೆ. ಅವ್ರಿಗೂ ತುಂಬ ಇಷ್ಟ ಆಯ್ತು. ಆದ್ರೆ ನಿಮ್ ತರ ನೂರಾರು ಹೊಸ ರೈಟರ್ಸ್ಗಳು ಈ ಬುಕ್ ಫೆಸ್ಟಿವಲ್ ನಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಅವ್ರಿಗೆ ರೈಟರ್ಸ್ಗಳ ಜೆನ್ವಿನ್ನೆಸ್ ತಿಳ್ಕೊಳ್ಳೋದು ತುಂಬಾ ಅಗತ್ಯವಾಗಿದೆ. ಯಾರೋ ಬರೆದ ಪುಸ್ತಕಕ್ಕೆ ಯಾರೋ ತಮ್ಮ ಹೆಸರು ಹಾಕೊಂಡ್ಬಿಟ್ರೆ ಬುಕ್ ಫೆಸ್ಟಿವಲ್ನವ್ರಿಗೆ ತುಂಬಾ ತೊಂದರೆ ಆಗುತ್ತಲ್ವಾ? ಅದಕ್ಕೆ ನಮ್ಮ ಇಲಾಖೆ ಕಡೆಯಿಂದ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಬೇಕಂತೆ. ಅಂದ್ರೆ ನೀವೇ ಇದರ ರೈಟರ್ ಅಂತ. ಅಷ್ಟೇ, ಇಟ್ ಈಸ್ ಜಸ್ಟ್ ಎ ಫಾರ್ಮಾಲಿಟಿ. ನಮ್ಮ ಆಫೀಸರ್ಸ್ ಎಲ್ಲ ನೋಡ್ಕೋತಾರೆ. ಆದ್ರೆ ನಿಮ್ಮ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ನಿಮ್ಮದೊಂದು ಸಣ್ಣ ಸಹಿ ಬೇಕಾಗಿದೆ ಫಾರ್ಮ್ನಲ್ಲಿ. ಪರವಾಗಿಲ್ಲ, ಸಹಿ ಮಾಡಿ. ಏನಂಟಿ, ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹಾಂ ಸರ್, ಜೋಸೆಫ್ ಅವರು ಇವತ್ತು ಆಫೀಸಿಗೆ ಬಂದಿದ್ದಾರೆ. ಹೌದಾ? ಒಂಚೂರು ನನ್ನ ಕ್ಯಾಬಿನ್ಗೆ ಕಳಿಸ್ತೀರಾ? ಪೂರ್ತಿನೇ ಕಳಿಸ್ತೀನಿ ಬಿಡಿ ಸರ್. ಬ್ಯೂಟಿಫುಲ್ ಕ್ಯಾಬಿನ್ ಗೆಟ್ಟಿಂಗ್, ಹೊಸ ಮನೆ ಮಾಡಿಂಗ್, ನೀ ಫುಲ್ ಮಿಂಚಿಂಗ್, ಅದರಲ್ಲಿ ಸೋ ಮಚ್ ಟ್ಯಾಲೆಂಟ್ ಯಾವಿಂಗ್, ಮುಂಚಿನೇ ವೈನೋ ಟೆಲ್ಲಿಂಗ್, ಬಟ್ ಯು ಬುಕ್ ರೈಟಿಂಗ್. ಅಪ್ಪ ಜೋಸೆಫ್, ನೀನು ಕನ್ನಡ ಸ್ಕ್ರಿಪ್ಟ್ ರೈಟರ್ ಕಣಪ್ಪ, ಯಾಕಪ್ಪ ಇಂಗ್ಲೀಷಲ್ಲಿ ಮಾತಾಡಿ ಮಾತಾಡಿ ಆ ಬ್ರಿಟಿಷರಿಗೆ ಅವಮಾನ ಮಾಡ್ತೀಯಾ? ಅಪ್ಪು ನಂದಲ್ಲ ಬ್ರದರ್, ಆ ಬಿಟ್ಟಿಸಿದ್ರೆ ತಪ್ಪು. ಹೋಗುವಾಗ ನಮ್ಮ ಅಪ್ಪನೂ ಕರ್ಕೊಂಡೋಗಿದ್ರೆ ಇಷ್ಟೊತ್ತಿಗೆ ಲಂಡನ್ನಲ್ಲಿ ಯಾವುದಾದ್ರು ಯಾಡ್ ಏಜೆನ್ಸಿಲಿ ಇಂಗ್ಲೀಷ್ ಸ್ಕ್ರಿಪ್ಟ್ ರೈಟರ್ ಆಗ್ಬಿಡ್ತಿದ್ದೆ. ಜಸ್ಟು ಮಿಸ್ಸು. ಹೌದೌದು, ಹತ್ತು ದಿನ ಆಫೀಸಿಗೆ ರಜಾ ಹಾಕಿ ತಾವಿದೇ ಫೀಲಿಂಗಲ್ಲಿ ಇದ್ರಿ ಅನ್ಸುತ್ತೆ. ಇಲ್ಲ ಬ್ರದರ್, ನಾನು ನಿಂತರ ಯಾಕೊಂದು ಪುಸ್ತಕ ಬರೀಬಾರ್ದು ಅಂತ ಪೆನ್ನು ಪೇಪರ್ ಹಿಡ್ಕೊ ಕೂತ್ಕೊಂಡೆ. ಹಾಂ, ಬರ್ದು ಮುಗಿಸಿದ್ಯಾ? ಹಾಳಾದ್ದು. 30 ಸೆಕೆಂಡ್ ಯಾರ್ಡ್ಗಳಿಗೆ ಸ್ಕ್ರಿಪ್ಟ್ ಬರೆದು ಬರೆದು 300 ಪೇಜ್ ಪುಸ್ತಕ ಬರೀ ಅಂದ್ರೆ ಅನ್ಪಾಸಿಬಲ್. ಹಲೋ, ಟಿವಿ ಇಂಟರ್ವ್ಯೂಗೆ ಬರ್ತಿದ್ದೀರಲ್ಲ ಸಂತೋಷ್, ಟೈಮಿಗೆ ಬರ್ತೀರಿ.
ಶೂರ್ ಯಾ ಬರ್ತೀನಿ. ಜೋಸೆಫ್, ಮರೆಯಲಾರ ಬಗ್ಗೆ ನನಗೊಂದು ಟಿ ವಿ ಇಂಟರ್ವ್ಯೂ ಇದೆ, ಬಾಸ್ ಹತ್ರ ಪರ್ಮಿಷನ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ, ಬಂದ್ಮೇಲೆ ನಿನಗೆ ಫೋನ್ ಮಾಡ್ತೀನಿ. ಓಕೆ? ಏ ಇರಪ್ಪ ಇರಪ್ಪ ಇರಪ್ಪ, ಟಿ ವಿ ಇಂಟರ್ವ್ಯೂನಲ್ಲಿ ಈ ಪುಸ್ತಕ ಬರೆಯೋದಕ್ಕೆ ಸ್ಫೂರ್ತಿ ಯಾರು ಅಂತ ಕೇಳಿದ್ರೆ ನಿಸಂಕೋಚವಾಗಿ ಜೋಸೆಫ್ ಅಂತ ಹೇಳಿ. ಆಯ್ತಪ್ಪ ಆಯ್ತು, ಹಾಗೆ ಹೇಳ್ತೀನಿ. ಮೈ ಕಮ್ ಇನ್ ಸರ್? ಹೌದಾ ಹೌದಾ ಸರ್, ಇದು ನೀವೇನಾ? ಹೌದು, ಈ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಇದು ವಾನರ ಸೇನೆನ ವಿಷ್ಣು ಸೇನೆ ಮಾಡಿಕೊಂಡು ಸಿಂಹ ಮೇಜರ್ ಸುಬ್ಬಯ್ಯ. ಏನ್ ವಿಷಯ ಸರ್? ಅದು ನಂದೊಂದು ಟಿ ವಿ ಇಂಟರ್ವ್ಯೂ ಇತ್ತು, ಅದಕ್ಕೆ ಸ್ವಲ್ಪ ಬೇಗ ಹೋಗೋದಕ್ಕೆ ನಿಮ್ ಪರ್ಮಿಷನ್ ಬೇಕಿತ್ತು. ಟಿ ವಿ ಇಂಟರ್ವ್ಯೂ? ಈ ಟಿ ವಿ ಇಂಟರ್ವ್ಯೂಲಿ ಈ ಪುಸ್ತಕ ಬರೆಯೋದಕ್ಕೆ ನಿಮಗೆ ಸ್ಫೂರ್ತಿ ಯಾರು ಅಂತ ಕೇಳಿದ್ರೆ ನಿಸ್ಸಂಕೋಚವಾಗಿ ಈ ಮೇಜರ್ ಸುಬ್ಬಯ್ಯನ ಹೇಳ್ಬಿಡು. ಸರ್ ಖಂಡಿತ ನಿಮ್ ಹೆಸರೇ ಹೇಳ್ತೀನಿ ಸರ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಯಪ್ಪ ಬಚಾವಾದೆ. ಹೌದಾ ಹೌದಾ. ಹಾಯ್ ಸಂತೋಷ್, ಕಂಗ್ರ್ಯಾಚುಲೇಷನ್ಸ್, ನಿಮ್ ಪುಸ್ತಕ ಓದ್ದೆ ಬೊಂಬಟ್ಟಾಗಿತ್ತು. ಥ್ಯಾಂಕ್ ಯು. ಹಲೋ ಸರ್. ಹಲೋ ಸರ್. ಥ್ಯಾಂಕ್ ಯು. ಎಷ್ಟೋ ದಿನ ಆದ್ಮೇಲೆ ಕನ್ನಡದಲ್ಲಿ ಈಗಿನ ಕಾಲದ ಯೂತ್ಗೆ ಇಷ್ಟ ಆಗಿರೋ ಥರದ್ದು ಬುಕ್ ಬಂದಿರೋದು ನಿಮ್ಮದೇ ಸರ್. ಒನ್ ಆಟೋಗ್ರಾಫ್ ಪ್ಲೀಸ್. ಸರ್ ಒನ್ ಸೆಲ್ಫಿ. ವೆಯ್ಟ್ ವೆಯ್ಟ್ ವೆಯ್ಟ್, ನೋಡಿ ಸಂತೋಷ್ ಅವ್ರನ್ನ ಈಗ ಯಾರು ಡಿಸ್ಟರ್ಬ್ ಮಾಡಬೇಡಿ, ಲೈವ್ ಪ್ರೋಗ್ರಾಮ್ ಇದೆ. ಪ್ರೋಗ್ರಾಮ್ ಆದ್ಮೇಲೆ ನಾನೇ ಅವ್ರನ್ನ ಕರ್ಕೊಂಡು ಬಂದು ನಿಮ್ಮ ಹತ್ರ ಬಿಡ್ತೀನಿ, ಓಕೆನಾ? ಸಂತೋಷ್, ಪ್ರೋಗ್ರಾಮಿಗೆ ಲೇಟ್ ಆಗ್ತಿದೆ, ಬನ್ನಿ ಸ್ಟುಡಿಯೋ ಈ ಕಡೆ, ಬೇಗ ಬನ್ನಿ. ಇವತ್ತಿನ ನಾನು ನನ್ನ ಮಾತು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ ದಿ ಯೂತ್ ಐಕಾನ್, ಒಬ್ಬ ಅದ್ಭುತ ಬರಹಗಾರ ಮಿಸ್ಟರ್ ಸಂತೋಷ್ ರಾಘವ್. ಸಂತೋಷ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಎಲ್ಲದಕ್ಕಿಂತ ಮುಂಚೆ ನಾನ್ ನಿಮ್ಗೊಂದು ಪ್ರಶ್ನೆ ಕೇಳಲೇಬೇಕು. ಈ ಪುಸ್ತಕ ನೀವೇ ಬರೆದಿದ್ದ? ಪ್ರಶ್ನೆ ಯಾಕೆ? ಐಮ್ ಸಾರಿ, ಐ ವಾಸ್ ಜಸ್ಟ್ ಜೋಕಿಂಗ್. ಯಾಕಂದ್ರೆ ನೀವ್ ನೋಡೋಕೆ ಕನ್ನಡ ಫಿಲ್ಮ್ ಹೀರೋ ತರ ಇದ್ದೀರಾ, ನಿಮಗ್ ಬರೆಯೋ ಹವ್ಯಾಸ ಹೇಗ್ ಬಂತು ಅಂತ. ಇಲ್ಲಿಗೆ ಇವತ್ತಿನ ನಮ್ಮ ನಾನು ನನ್ನ ಮಾತು ಕಾರ್ಯಕ್ರಮ ಮುಕ್ತಾಯವಾಗ್ತಿದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಸಂತೋಷ್ ರಾಘವ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಸಂತೋಷ್, ನಿಮ್ ಇಂಟರ್ವ್ಯೂ ತುಂಬಾನೇ ಚೆನ್ನಾಗಿ ಬಂತು. ಥ್ಯಾಂಕ್ಸ್. ಹಲೋ ಸರ್. ಓ ಯಾ, ಸರ್ ಒಂದು ಆಟೋಗ್ರಾಫ್ ಪ್ಲೀಸ್. ಓಕೆ. ಮೇಡಮ್, ಯಾರದು? ಚಿಕ್ಕಮಗಳೂರಿನಿಂದ ಬಂದಿರುವಂತ ಪುಟಾಣಿಗಳು. ಇವತ್ ನಮ್ಮ ಸ್ಟುಡಿಯೋನಲ್ಲಿ ಮಕ್ಕಳು ಪ್ರೋಗ್ರಾಮ್ ರೆಕಾರ್ಡಿಂಗ್ ಇದೆ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಎಲ್ಲದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳಲೇಬೇಕು. ಹಾ. ಈ ಪುಸ್ತಕ ನೀವೇ ಬರೆದಿದ್ದ? ಈ ಪ್ರಶ್ನೆ ಯಾಕೆ? ಐಮ್ ಸಾರಿ, ಐ ವಾಸ್ ಜಸ್ಟ್ ಜೋಕಿಂಗ್. ಯಾಕಂದ್ರೆ ನೀವು ಕನ್ನಡ ಫಿಲ್ಮ್ ಹೀರೋ ತರ ಇದ್ದೀರಾ, ಈ ಬರೆಯೋ ಹವ್ಯಾಸ ನಿಮಗೆ ಹೇಗ್ ಬಂತು ಅಂತ ಕೇಳಿದೆ.
ಮೈ ಹಾಬಿ. ನನಗೆ ಬರವಣಿಗೆ ಅಂದ್ರೆ ತುಂಬಾ ಇಷ್ಟ. ವೆರಿ ನೈಸ್. ಮರಿಯಲಾರಿನಲ್ಲಿ ನೀವು ಉತ್ತರ ಕರ್ನಾಟಕದ ಬರಗಾಲದ ಪ್ರದೇಶಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಬರೆದಿದ್ದೀರಾ. ಅದನ್ನೆಲ್ಲ ಓದ್ತಾ ಇದ್ರೆ ಅಲ್ಲಿನ ದೃಶ್ಯಗಳು ಕಣ್ಮುಂದೆ ಬಂದ ಹಾಗಾಗುತ್ತೆ. ಇದನ್ನೆಲ್ಲ ಬರಿಬೇಕು ಅಂದ್ರೆ ಅದನ್ನೆಲ್ಲ ನೀವು ಕಣ್ಣಾರೆ ನೋಡಿರ್ಬೇಕಲ್ವಾ? ಹೌದು, ನೋಡಿದೀನಿ. ವೆರಿ ನೈಸ್. ಆದ್ರೆ ನೀವು ಪ್ರೊಫೆಷನ್ ಇಂದ ಆಡ್ ಫಿಲ್ಮ್ ಮೇಕರ್, ಇರೋದು ಬ್ಯಾಂಗ್ಳೂರ್ನಲ್ಲಿ, ಅದನ್ನೆಲ್ಲ ನೋಡೋದಕ್ಕೆ ಹೇಗ್ ಸಾಧ್ಯ ಆಯ್ತು? ನಾನು ಹೋಗಿದ್ದೆ, ನಾನು ನೋಡಿದ್ದೀನಿ. ಕೆಲಸದ ಮೇಲೆ ಟೂರ್ ಮಾಡ್ತಿರ್ತೀನಿ. ಸೊ ಐ ಗೋ ಟು ವೇರಿಯಸ್ ಪ್ಲೇಸಸ್. ಶೂಟಿಂಗ್ಗೋಸ್ಕರ ಈ ಎಲ್ಲ ಕಡೆ ಹೋಗ್ತಿರ್ತೀನಿ. ವೆರಿ ನೈಸ್. ಇದು ರಿಯಲ್ ಸ್ಟೋರಿನಾ? ಐ ಮೀನ್ ನಿಮ್ಮ ಲೈಫಲ್ಲಿ ನಡೆದಿರುವಂತ ಸತ್ಯ ಘಟನೆನಾ, ಅಥವಾ ಉತ್ತರ ಕರ್ನಾಟಕದ ನಿಮ್ಮ ಅನುಭವಗಳನ್ನ ಒಂದು ಕಥೆ ರೂಪದಲ್ಲಿ ತರಬೇಕು ಅಂತ ನೀವು ಮಾಡಿರೋ ಪ್ರಯತ್ನನ? ಆಕ್ಚುಲಿ ಇದು ರಿಯಲ್ ಸ್ಟೋರಿ, ಆದರೆ ಎಲ್ಲ ವಿಷಯನೂ ರಿಯಲ್ ಆಗಿ ಹೇಳೋಕ್ಕೋದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಒಂದು ಕತೆ ರೂಪದಲ್ಲಿ ಮಾಡಿ ಹೇಳಿದ್ದೀನಿ. ನಿಮಗೆ ಬರೆಯೋ ಹವ್ಯಾಸ ಚಿಕ್ಕ ವಯಸ್ಸಿಂದಲೇ ಇರಬೇಕು ಅಂತ ಕಾಣುತ್ತೆ. ನಿಮ್ಮ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ರು ಅನ್ಸುತ್ತೆ ಅಲ್ವಾ? ಪೇರೆಂಟ್ಸ್ ಓದೋ ವಿಷಯಕ್ಕೆ ಮಾತ್ರ ಸಪೋರ್ಟ್ ಮಾಡ್ತಿದ್ರು, ಇದೆಲ್ಲ ನಾನೇ ಬೆಳೆಸ್ಕೊಂಡಿದ್ದ ಹವ್ಯಾಸ. ಇಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್. ಮಿಸ್ಟರ್ ಸಂತೋಷ್ ರಾಘವ್ ಅವರಿಂದ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ, ಆದ್ರೆ ಒಂದು ಸಣ್ಣ ಆಡ್ ಬ್ರೇಕ್ ನಂತರ. Good evening everybody. Today we are very happy to announce that we have the youth celebrity and the famous book writer Mr. Santosh Raghav at our chai stall. Welcome sir. Sir, an autograph please. Sir, one second please. Sir. Just sir, one second. Sir, please, sorry. Just an autograph. I'm sorry. I'm sorry. Santosh, hengi idira? Kelasadalli busy idira anusute. Nim busy schedule madhye ಪುಸ್ತಕನ ಪಬ್ಲಿಷ್ ಮಾಡಿಸೋದು ಮರಿಬೇಡಿ. ಇದೇನಪ್ಪ, ಮೊದಲು ಬರೆಯೋದೇ ಇಲ್ಲ ಅಂತಿದ್ದ ಹುಡುಗಿ ಈಗ ಪುಸ್ತಕ ಪಬ್ಲಿಷ್ ಮಾಡಿಸು ಅಂತ ಬೆನ್ನ ಹತ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ಆಗಿ ಚೇಂಜ್. ಅದಕ್ಕೆ ಕಾರಣ ಸಂತೋಷ್. ಮರೆಯಲಾರೇನ ಮರಿಬೇಡಿ, ಪಬ್ಲಿಷ್ ಮಾಡಿಸಿ. ಮರೆಯಲಾರೇನ ಮರಿಬೇಡಿ. ಸಮಾಧಾನ ಕಳ್ಕೋಬಾರ್ದು, ನಿಜಾಂಶದಿಂದ ದೂರ ಓಡೋಗ್ಬೇಡ. ನೀಯೊಬ್ಬ ಕಲಾವಿದ. ಏನ್ ಅವಾಗ್ಲಿಂದ ಕಲಾವಿದ ಕಲಾವಿದ ಅಂತಿದ್ಯ? ನಾನ್ ಯಾವ ಕಲಾವಿದನು ಅಲ್ಲ. ನೀನ್ ಯಾವಾಗ್ಲೂ ಏನ್ ಹೇಳಿದ್ರು ಅದ್ ನಿಜ ದೈವಿಕ ಅನ್ಕೊಂಡಿದ್ದೆ. ನೀನ್ ಹೇಳೋದೆಲ್ಲ ಬರೀ ಸುಳ್ಳು. ಇಲ್ಲ ಇಲ್ಲ ಇಲ್ಲ, ಮುಖ್ಯ ಆಯ್ತು, ಸುಳ್ಳು ಹೇಳಲ್ಲ. ಇಲ್ಲ, ಹೇಳೋದೆಲ್ಲ ಬರೀ ಸುಳ್ಳೆ. ನಾನ್ ನಿಮ್ಗೆ ದುಡ್ಡು ಕೊಡ್ತೀನಿ, ಅದಕ್ಕೆ ಅಂತ ನನ್ಗೆ ಇಷ್ಟ ಆಗುತ್ತಂತ ಹೇಳ್ತೀಯಾ? ನನಗೆ ಯಾವತ್ತಾದ್ರೂ ಕೆಟ್ಟದನ್ನು ಹೇಳಿದೆ ನೀನು? ಯಾಕೆ ಯಾಕೆ ನಾನು ನಿನಗೆ ಎಲ್ಲಿ ದುಡ್ಡು ಕೊಡೋದು ನಿಲ್ಲಿಸ್ಬಿಡ್ತೀನೋ ಅಂತ. ಏಯ್, ನಿನಗೆ ದುಡ್ಡು ತಾನೇ ಬೇಕು. ಇನ್ಯಾವತ್ತು ಈ ನಿನ್ನ ಕಣ್ಗಳನ್ನ ನನ್ನ ಕಣ್ಗಳ ಜೊತೆ ಜೋಡಿಸ್ಬೇಡ. ನನ್ನ ಮುಂದೆ ಬರಬೇಡ. ಹುಷಾರ್. ಜೋಸೆಫ್, ಈ ಹೆಸರು ಅಂತಸ್ತಿನ ಮೋಜಲ್ಲಿ
ಪ್ರೀತಿ ಕೂಗ್ ಕೇಳಿಸ್ಕೊಳ್ತೀರೋ? ಕ್ಯೂಡ್ ಆಗ್ಬಿಟ್ಟೆ ಜೋಸೆಫ್. ಸಂತೋಷ್ ಏನ್ ಹೇಳ್ತಾ ಇದೀಯಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಈ ಮರೆಯಲಾರನ ಈ ಹೆಸರು, ಈ ದೌಲತ್ತು ಇದ್ಯಾವುದು ನನ್ನ ಪಾಲಿಂದಲ್ಲ ಜೋಸೆಫ್. ನನ್ನ ಅಕ್ಕಪಕ್ಕ ಕೊಚ್ಚೆ ಹರಿತಿದೆ. ಎಷ್ಟು ದಿನ ಅಂತ ಇದರಿಂದ ತಪ್ಪಿಸ್ಕೊಳ್ಳಿ ಜೋಸೆಫ್. ಇಲ್ಲಿಂದ ಇಲ್ಲಿಂದ ಆಚೆ ಕರ್ಕೊಂಡು ಜೋಸೆಫ್ ಪ್ಲೀಸ್. ನೀನಾದ್ರೆ ಏನ್ ಮಾಡ್ತೀಯ ಪಾಪ? ನಾನೇ ನನ್ನ ಕೈಯಾರೆ ಕೊಚ್ಚೆ ಬದಿಯ ಬರೋ ಹಾಗೆ ಮಾಡಿಕೊಂಡೆ. ಇದರಿಂದ ನಾನೇ ಹೊರಗೆ ಬರೋ ದಾರಿನೂ ಕಟ್ಕೋತೀನಿ. ನಾನೇ ಹೊರಗೆ ಬರ್ತೀನಿ, ನನ್ನ ಹೊಸ ಪ್ರಪಂಚ ಕಟ್ತೀನಿ. ನಿನ್ಗೇನಾಗಿದೆ ಸಂತೋಷ್? ನೋಡು, ನಾನೀಗಲೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆಸ್ತೀನಿ, ಅದರಲ್ಲಿ ನಾನು ಈ ಮರಿಲನ್ನ ಬರ್ದಿಲ್ಲ ಅಂತ ಈ ಜಗತ್ತಿಗೆ ಕೂಗಿ ಕೂಗಿ ಹೇಳ್ತೀನಿ. ಎಲ್ಲಿವರೆಗೂ ಮುಟ್ಟುತ್ತೋ ಅಲ್ಲಿವರೆಗೂ ಕೂಗಿ ಹೇಳ್ತೀನಿ ಈ ಸತ್ಯನ. ಸಂತೋಷ್, ನಾನು ಇವಲ್ಲಿ ನಿಮ್ಮ ಮನೆ ಬರ್ತಾ ಇದ್ದೀನಿ. ಇವೆಲ್ಲ ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ, ಆಯ್ತಾ? ನೀನು ಎಲ್ಲೂ ಹೋಗ್ಬೇಡ, ಮನೇಲೇ ಇರು, ನಾನು ಬರ್ತಾ ಇದ್ದೀನಿ. ನಾವಿವತ್ತು ಈ ಪ್ರೆಸ್ ಕಾನ್ಫರೆನ್ಸ್ನ ಕರೆಸಿದ ಕಾರಣ ಸಂತೋಷ್ ಈ ಮರೆಯಲಾರ ಪುಸ್ತಕನ ತಾನು ಬರ್ದಿಲ್ಲ ಅಂತ ತಿಳಿಸೋದಿಕ್ಕೆ. ಆದರೆ ಈಗ ನಾವು ತಿಳಿಸೋಕೆ ಹೋಗ್ತಿರೋದೆ ಬೇರೆ ಏನೋ. ಏನ್ರಿ, ಒಂದ್ಸಲ ಪುಸ್ತಕ ಸಂತೋಷ್ ಅವ್ರು ಬರ್ದಿಲ್ಲ ಅಂತೀರಾ, ಒಂದ್ಸಲ ಬೇರೆ ಏನೋ ಹೇಳೋದಕ್ಕೆ ಕರೆಸಿದೀವಿ ಅಂತೀರಾ, ಏನು ಆಟ ಆಡ್ತಿದ್ದೀರಾ? ವಿಷಯ ಏನು ಅಂತ ಬಿಡಿಸಿ ಹೇಳ್ತೀರಾ ತಾವು? ನನ್ನ ಮೊದಲನೇ ಸಲ ಫೋನಲ್ಲಿ ಸಂತೋಷ್ ಈ ಮರೆಯಲಾರ ಪುಸ್ತಕನ
ತಾನು ಬರ್ದಿಲ್ಲ ಅಂತ ಹೇಳಿದಾಗ ನಿಮ್ಮ ಥರನ ನನಗೂ ಇವನೇನು ಹೇಳ್ತಿದ್ದೇನೆ ಅಂತ ಅನ್ನಿಸ್ತು. ಇಂಥ ಸೂಕ್ಷ್ಮವಾಗಿರೋ ವಿಷಯನ ಫೋನಲ್ಲೆಲ್ಲ ಮಾತಾಡೋದು ಸರಿಯಿರಲ್ಲ ಅಂತ ಅವ್ರ ಮನೆಗೆ ಹೋದೆ. ಸ್ಪರ್ಶ ಸ್ಪರ್ಶ ಸಂತೋಷ್ ಮನೆ ಬರ್ತೀರಾ? ಹಾ ಓಕೆ ಡಾಕ್ಟರ್. ಹಲೋ ಡಾಕ್ಟರ್. ಹಲೋ ಜೋಸೆಫ್. ಬಿ ಪಿ ಚೆಕ್ ಮಾಡಿ. ಬರವಣಿಗೆ ಜೊತೆಗೆ ಆ್ಯಡ್ ಏಜೆನ್ಸಿನಲ್ಲಿ ಕೆಲಸ ಮಾಡ್ತಾರಲ್ವಾ, ಇಟ್ಸ್ ಕ್ವೈಟ್ ನಾರ್ಮಲ್. ಹಿ ನೀಡ್ ಸಮ್ ರೆಸ್ಟ್, ಹಿಲ್ ಬಿ ಆಲ್ ರೈಟ್. ಸ್ಪರ್ಶ ನನ್ನ ಬಿಟ್ಟು ಹೋಗ್ಬಿಡ. ಸ್ಪರ್ಶ ಸಂತೋಷ್ ನರ್ಸ್ ಟ್ರಾಂಕ್ವಲೈಸರ್ ಕೊಡಿ. ಸ್ಪರ್ಶ ನನ್ನ ಸ್ಲೀಪಿಂಗ್ ಇಂಜೆಕ್ಷನ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ ತಗೊಳ್ಳಿ. ಇದು ಯಾಕೆ ಇಷ್ಟೊಂದು ಸಿಂಪಲ್ ವಿಷಯ ಅಂತ ಅನಿಸ್ತಾ ಇಲ್ಲ ನನಗೆ. ಯಾಕಂದರೆ ಸಂಜೆ ಅವನು ಫೋನ್ ಮಾಡಿದಾಗ ಭಾಳ ಟೆನ್ಷನ್ಲಿದ್ದ, ಮನಸ್ಸಲ್ಲಿ ಏನೋ ವಿಚಾರ ಇಟ್ಕೊಂಡು ಕಣ್ಣೀರಾಗ್ತಾ ಇದ್ದ. ನಾನು ಇಲ್ಲಿ ಬಂದು ನೋಡಿದ್ರೆ ಈ ಥರ ಆಯಿತು. ನಾನು ಸಂತೋಷನ ಇಷ್ಟೊಂದು ಟೆನ್ಷನ್ ನೋಡೇ ಇಲ್ಲ ಡಾಕ್ಟರ್. ನನಗೆ ಯಾಕೆ ಇದು ಸರಿ ಅನಿಸ್ತಾ ಇಲ್ಲ. ಒಂದಿನ ಅಬ್ಸರ್ವೇಷನ್ ಇಡೋಣ. ಹಾಗಾದ್ರೆ ನಾನು ಇಲ್ಲೇ ಇಲ್ಲ. ಅವಶ್ಯಕತೆ ಇಲ್ಲ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಆರಾಮಾಗಿ ನಿದ್ದೆ ಮಾಡ್ತಾರೆ. ಬೆಳಗ್ಗೆ ಎದ್ದಾಗ ಯಾವ ಮೋಡಲ್ ಇರ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಿರೋದು ಗೊತ್ತಾಗಬೇಕು. ಅದಕ್ಕೆ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಫಿಕ್ಸ್ ಮಾಡಿ. ಹ್ಞೂ, ನಾನು ಬೆಳಗ್ಗೆ ಬರ್ತೀನಿ. ಓಕೆ ಬಾಯ್. ನರ್ಸ್ ಕ್ಷಮಿಸಿಲ್ಲ. ನಾನು ಯಾರು ನಿಮ್ಮನ್ನು ಕ್ಷಮಿಸೋದಕ್ಕೆ? ನಾನು ನಿಮ್ಗೆ ಯಾರೂ ಅಲ್ಲ ಅಲ್ವಾ? ಅದಕ್ಕೆ ನಾನು ಬರೆದಿರೋ ಈ ಮರೆಯಲಾರೇನ ಹೇಳ್ದೆ ಕೇಳ್ದೆ ನಿಮ್ಮ ಹೆಸರಲ್ಲಿ ಪಬ್ಲಿಷ್ ಮಾಡಿಸಿ ಈ ಹೆಸರು ಅಂತಸ್ದಲ್ಲಿ ಮೆರಿತಾ ಇದ್ದೀರಾ? ಹಾಂ, ನಾನು ನಿಮ್ಮನ್ನು ಎಷ್ಟು ನಂಬಿದ್ದೆ. ಹೋಗ್ಲಿ ಬಿಡಿ, ಅದೆಲ್ಲ ಬೇಡ. ಈಗ ನಾನು ನಿಮ್ಮ ಹತ್ರ ಮತ್ತೆ ವಾಪಸ್ ಬಂದಿದ್ದೆ ನಿಮ್ಮ ಹಳೆ ನೆನಪುಗಳನ್ನ ಅಳಿಸ್ ಹೋಗೋದಿಕ್ಕೆ. ನನಗೆ ನಿಮ್ಮ ಜೊತೆ ಯಾವುದೇ ರೀತಿ ಸಂಪರ್ಕ ಇಟ್ಕೊಳ್ಳೋ ಇಷ್ಟ ಏನಿಲ್ಲ. ನನ್ನ ಜೀವನದಲ್ಲಿ ನೀವು ಯಾವತ್ತೂ ವಾಪಸ್ ಬರೋ ಪ್ರಯತ್ನ ಮಾಡಬೇಡಿ. ಸ್ಪರ್ಶ ಸ್ಪರ್ಶ ಜೋಸೆಫ್, ಈಗಲೇ ಸಂತೋಷ್ ಮನೆಗೆ ಬನ್ನಿ. ನಾನು ಅವ್ರನ್ನ ಹಿಪ್ನೊಟೈಸ್ ಮಾಡ್ತಾ ಇದ್ದೀನಿ. ಅವರ ಪರ್ಸ್ನಲ್ ವಿಷಯದ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋ ಅಗತ್ಯ ಇದೆ. ಹಾಂ,
ಸೌ ಡಾಕ್ಟರ್, ನಾ ಅಲ್ಲಿಗೆ ಬರ್ತಾ ಇದ್ದೀವಿ. ಇವಾಗ ಆಗಿರೋ ಮೆಂಟಲ್ ಡಿಸ್ಟರ್ಬೆನ್ಸ್ ನೋಡಿದಾಗ ನಿಮ್ಮನ್ನು ಹಿಪ್ನೈಟೈಸ್ ಮಾಡಬೇಕಾಗ್ಬಿತ್ತು. ಈಗ ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತು, ಆದರೂ ನಿಮ್ಮ ಬಾಯಲ್ಲ ಕೇಳೋಣ ಅಂತ. ಈ ಮರೆಯಲಾರೆ ಪುಸ್ತಕನ ಯಾರು ಬರೆದಿದ್ದು? ಈ ಪುಸ್ತಕನ ಬರೆದಿದ್ದು ಚಿಕ್ಕಮಗಳೂರಲ್ಲಿರೋ ನನ್ನ ಹೆಂಡತಿ ಸ್ಪರ್ಶರಂಜನೆ ಬರೆದಿದ್ದು. ಇಲ್ಲ ಸಂತೋಷ್, ಆ ಪುಸ್ತಕ ಬರೆದಿದ್ದು ನೀವೇ. ಏನು ಡಾಕ್ಟ್ರೆ, ನೀವು ನೋಡಿದ್ರೆ ಈ ಪುಸ್ತಕ ನಾನು ಬರೆದಿಲ್ಲ ಅಂತಾನೆ, ನೀವು ನೋಡಿದ್ರೆ ಸಂತೋಷೇ ಬರೆದಿರೋದು ಅಂತೀರಾ? ಈ ವೇಡ್ರಲ್ಲಿ ಯಾವ ಸತ್ಯ? ನಾನು ಹೇಳಿದ್ದೆ ಸತ್ಯ, ಈ ಪುಸ್ತಕ ಬರೆದಿರೋದು ಸಂತೋಷ್. ನಾನು ನಿಮ್ಮನ್ನು ಹಿಪ್ನೋಟೈಸ್ ಮಾಡಿದಾಗ ನನಗೆ ನಿಮ್ಮ ಬಗ್ಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ನಿಮಗೆ ಚಿಕ್ಕ ವಯಸ್ಸಿಂದನೇ ಬರೆಯೋ ಹವ್ಯಾಸ, ಆದರೆ ನಿಮ್ಮ ತಂದೆ ತಾಯಿಗೆ ಈ ಕಲೆನ ಪ್ರೋತ್ಸಾಹಿಸೋ ಯಾವುದೇ ಆಸಕ್ತಿ ಇರಲಿಲ್ಲ. ಅವ್ರಿಗೆ ಇದರಿಂದ ಎಲ್ಲಿ ನಿಮ್ಮ ಓದೋ ಕಡೆ ಗಮನ ಕಡಿಮೆ ಆಗತ್ತೆ ಅನ್ನೋ ಯೋಚನೆ. ಅದಕ್ಕೆ ನೀವು ಅವ್ರಿಗೆ ಸ್ಕೂಲಿನ ಪಾಠ ಓದ್ಕೋತಾ ಇದ್ದೀನಿ ಅಂತ ಹೇಳಿ ಬಾಗಿಲು ಹಾಕ್ಕೊಂಡು ನಿಮ್ಮ ಬರೆಯೋ ಹವ್ಯಾಸನ ಬೆಳೆಸ್ಕೋತಾ ಇದ್ರಿ. ಆದರೆ ಬೈ ನೇಚರ್ ನೀವು ಸುಳ್ಳು ಹೇಳೋ ವ್ಯಕ್ತಿ ಅಲ್ಲ, ಸುಳ್ಳು ಹೇಳೋದು ನಿಮಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹೀಗಾಗಿ ನೀವು ನಿಮ್ಮ ತಾಯಿಗೆ ಓದ್ಕೋತಾ ಇದ್ದೀನಿ ಅಂತ ಸುಳ್ಳು ಹೇಳಿದ್ರು ಆ ವಿಷಯನ ಒಪ್ಕೊಳ್ಳೋದಕ್ಕೆ ನೀವು ತಯಾರಿಲ್ಲ. ಸ್ವತಃ ಬರಿತಾ ಇದ್ರು ನಿಮಗೆ ನಾನು ಬರಿತಾ ಇಲ್ಲ ಅನ್ಸುತ್ತೆ, ಬಟ್ ದಟ್ಸ್ ನಾಟ್ ಟ್ರೂ. ಆದರೆ ಈ ಪುಸ್ತಕ ಬರೆದಿದ್ದು ಸ್ಪರ್ಶರಂಜನಿ ಅಂತ ನಾನಾಗಲೇ ಹೇಳಿದ್ನಲ್ಲ ಡಾಕ್ಟರ್. ದಟ್ಸ್ ದ ಪಾಯಿಂಟ್ ಐ ವಾಂಟ್ ಟು ಕ್ಲಾರಿಫೈ. ಸ್ಪರ್ಶರಂಜನಿ ಬರೀ ನಿಮ್ಮ ಊಹೆ, ಇಟ್ಸ್ ಯುವರ್ ಇಮ್ಯಾಜಿನೇಷನ್. 20 ವರ್ಷಗಳಿಂದ ನೀವು ಬರವಣಿಗೆ ಮಾಡ್ತಿದ್ದರಿಂದ ಆ ಕಲೆನ ಹೊರಗೆ ತರೋ ಅಗತ್ಯ ಇತ್ತು. ಆದರೆ ನೀವು ಅದನ್ನು ಬರೆದಿಲ್ಲ ಅಂತ ಅಂದ್ಕೊಂಡಿದ್ದರಿಂದ ಸ್ಪರ್ಶರಂಜನಿ ಅನ್ನೋ ಗೆಳತಿ ಇದನ್ನು ಬರೆದಿತ್ತು. ಆದರೆ ನಾನು ಕಾರಣಾಂತರಗಳಿಂದ ಇದನ್ನು ನನ್ನ ಹೆಸರಿನಲ್ಲಿ ಪಬ್ಲಿಷ್ ಮಾಡಿಸ್ಕೊಂಡ್ಬಿಟ್ಟೆ ಅನ್ನೋ ತಪ್ಪು ಕಲ್ಪನೆಗೆ ನೀವು ಒಳಗಾಗಿದ್ದೀರ. ಈ ಮೆಂಟಲ್ ಇಲ್ನೆಸ್ಗೆ ಸ್ಕಿಜೋಫ್ರೆನಿಯಾ ಅಂತಾರೆ. ಏನು ಹೇಳ್ತಿದ್ದಾರೆ ಡಾಕ್ಟರ್ ನೀವು? ಸ್ಪರ್ಶರಂಜನಿ ಬರೀ ಊಹೆನಾ? ಸಾಧ್ಯನೇ ಇಲ್ಲ. ನಾನು ಅವಳ ಜೊತೆ ಕಳೆದಿರೋ ಒಂದೊಂದು ಕ್ಷಣನೂ ಸತ್ಯ. ನನಗೆ ತಲೆ ಕೆಟ್ಟಿದೆ ಅಂತ ಹೇಳ್ತಿದ್ದೀರಾ ನೀವು? ನಾನು ಹೇಳಿದ್ನಲ್ಲ, ಇದನ್ನು ಸ್ಕಿಜೋಫ್ರೆನಿಯಾ ಅಂತಾರೆ. ಇದು ಯಾರಿಗೆ ಬೇಕಾದರೂ ಆಗ್ಬೋದು. ಒಂದು ಉದಾಹರಣೆ ಕೊಡ್ತೀನಿ. ನೊಬೆಲ್ ಪ್ರೈಸ್ ವಿನ್ನರ್ ಆ್ಯಂಡ್ ಒಬ್ಬ ಗ್ರೇಟ್ ಮ್ಯಾಥಮೆಟಿಷಿಯನ್ ಜಾನ್ ನ್ಯಾಶ್, ಅವ್ರಿಗೂ ಹೀಗೆ ಆಗಿತ್ತು. ಹಿ ವಾಸ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಬಟ್ ಹಿ ವಾಸ್ ಸ್ಕಿಜೋಫ್ರೆನಿಕ್. ಅವ್ರಿಗೂ ಇದೇ ಥರ ಇಲ್ಲದೇ ಇರೋ ವ್ಯಕ್ತಿಗಳು ಕಾಣಿಸ್ಕೊಳ್ತಾ ಇದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ರು. ಆದರೆ ಅವ್ರು ಯಾರು ನಿಜ ಜೀವನದಲ್ಲಿ ಇರಲಿಲ್ಲ. ಇಟ್ ವಾಸ್ ಆಲ್ ಹಿಸ್ ಇಮ್ಯಾಜಿನೇಷನ್. ನಿಮ್ಮ ಕೇಸ್ನಲ್ಲಿ ಸ್ಪರ್ಶರಂಜನಿ ಇಸ್ ಅನ್ ಇಲ್ಯೂಷನ್, ಜಸ್ಟ್ ಅನ್ ಇಮ್ಯಾಜಿನೇಷನ್. ಇಲ್ಲ, ನಾನಿದ್ದು ನಂಬಲ್ಲ. ಸ್ಪರ್ಶರಂಜನಿ ಇದ್ದಾಳೆ. ಹಾ, ಅವಳು ಬರೆದಿರೋ ಲೆಟ್ರ್ ಕೂಡ ಇದೆ ನನ್ನ ಹತ್ರ. ಅದನ್ನ ನೋಡಿದ್ರೆ ನನ್ನ ನಂಬ್ತೀರಾ? ಹಾಗಾದ್ರೆ ಅದನ್ನ ತಂದು ತೋರಿಸಿ. ಹಾ, ನಿಮ್ಮ ಕೈಯಿಂದ ಬರೆದಿರೋದು ಏನಾದರೂ ಇದೆಯಾ? ಲೆಟರ್ಸ್ ಇಲ್ಲ ಡೈರಿ ಏನಾದರೂ? ನಾನು ಅವಳಿಗೆ ಒಂದು ಲೆಟರ್ ಬರೆದಿದೆ, ಅದನ್ನು ಪೋಸ್ಟ್ ಮಾಡೋಕ್ಕಾಗಲಿಲ್ಲ.
ಎರಡು ಸೇಮ್ ಹ್ಯಾಂಡ್ ರೈಟಿಂಗ್, ನೋ ಚೇಂಜ್. ಇವೆರಡು ಬರೀತಾ ಇದ್ದಿದ್ದು ಸಂತೋಷ? ಅಬ್ಸಲ್ಯೂಟ್ಲಿ ಇಲ್ಲ, ನಾನಿದ್ದು ನಂಬಲ್ಲ. ಅವಳೆ ನನಗೆ ಈ ಪುಸ್ತಕ ಬರೆದು ಕಳಿಸಿದ್ದು. ಆ ಕೊರಿಯರ್ ಕೂಡ ನನ್ನ ಹತ್ರ ಇನ್ನೂ ಹಾಗೆ ಇದೆ. ಹಾ ಇರಿ. ಹೌದು, ಆದರೆ ಇಲ್ಲಿ ಟು ಇಲ್ಲ, ಫ್ರಮ್ ಇಲ್ಲ. ಕೊರಿಯರ್ ಹೇಗೆ ಬಂತು? ಸ್ವಲ್ಪ ಕೋಪರೇಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಾರ್ಮಲ್ ಮಾಡ್ಬೋದು. ಎಷ್ಟು ದಿನ ಆಗ್ಬೋದು ಡಾಕ್ಟರ್? ಮಾನಸಿಕ ವಿಷಯ ಆಗಿರೋದ್ರಿಂದ ಟೈಮ್ ಹೇಳಕ್ಕಾಗಲ್ಲ. ಇದೇ ತರ ಯಾವುದೋ ಫೋಟೋ ನೋಡಿ ನೀವು ನಿಮ್ಮ ಸ್ಪರ್ಶ ರಂಜನ ಬಗ್ಗೆ ಕಲ್ಪನೆ ಮಾಡಿಕೊಂಡಿರಬಹುದು, ಅಥವಾ ಯಾವುದನ್ನು ಎಲ್ಲೂ ನೋಡುವೆ ಹೊಸದಾಗಿ ಕಲ್ಪನೆ ಮಾಡಿಕೊಂಡಿರಬಹುದು ನಿಮ್ಮ ಸ್ಪರ್ಶ ರಂಜನ ಬಗ್ಗೆ. ಅಂದ್ರೆ ನೀವು ಹೇಳ್ತಾ ಇರೋದು ಸಂತೋಷ್ ಮರೆಯಲಾರೆ ಬರ್ದಿಲ್ಲ ಅಂತ ಹೇಳೋದಿಕ್ಕೆ ನೀವು ನಮ್ಮನ್ನ ಕರೆಸಿದ್ರಿ. ಆದ್ರೆ ಅಷ್ಟರಲ್ಲಿ ನಿಮಗೆ ಗೊತ್ತಾಯ್ತು ಇವರಿಗೆ ಮಾನಸಿಕ ತೊಂದರೆ ಇದೆ. ಅದರಿಂದಾಗಿ ಅವರೇ ಈ ಪುಸ್ತಕ ಬರೆದಿದ್ರು. ಅವ್ರಿಗನ್ಸೋದು ಇದನ್ನ ಬರೆದಿರೋದು ಸ್ಪರ್ಶ ರಂಜಿನಿ ಅನ್ನೋ ಬಾಲೆ, ಆದ್ರೆ ಅವಳು ಕಾಲ್ಪನಿಕ ಮಾತ್ರ ಅಲ್ವಾ? ಹೌದು. ಆದ್ರೂ ಸಂತೋಷ್ ಅವರು ಎಲ್ಲಿ ಸ್ಪರ್ಶ ರಂಜಿನಿ ಅವ್ರನ್ನ ಭೇಟಿ ಮಾಡಿದ್ರು ಅಂತ ಹೇಳಿದ್ರೋ ಅಲ್ಲಿ ಒಂದ್ಸಲ ನೀವು ಹೋಗಿ ನೋಡಿದ್ರ ಅವ್ರು ಹೇಳ್ತಿರೋ ಸ್ಪರ್ಶ ರಂಜಿನಿ ನಿಜವಾಗ್ಲೂ ಇದಾರಾ ಅಂತ? ಕರ್ಕೊಂಡೋಗಿದೆ ಸಂತೋಷ್ನ. Thank you.
ನಮಸ್ಕಾರ ಫಾದರ್. ಇಲ್ಲಿ ನಿಮ್ಮನ್ನು ಬಿಟ್ರೆ ಬೇರೆ ಯಾರಾದರೂ ಇದ್ದಾರಾ? ಇಲ್ಲಿ ಸ್ಪರ್ಶರಂಜಿನಿಯನ್ ಅವರು ಇದ್ದಾರಾ? ಹಾ, ಇಲ್ಲಿ ಯಾರು ಸ್ಪರ್ಶರಂಜಿನಿಯನ್ ಅವ್ರು ಇಲ್ಲಪ್ಪ. ಇಲ್ಲಿ ನನ್ನ ಬಿಟ್ರೆ ಇನ್ಯಾರೂ ಇಲ್ಲ. ನನ್ನ ಕಾಲ ಆದಮೇಲೆ ಈ ಚರ್ಚನ್ನ ಯಾರು ನೋಡ್ಕೋತಾರೋ ಅಂತ ನನಗೆ ಯೋಚನೆ ಆಗಿದೆ. ಏನು ಸಂತೋಷ್ ಅವ್ರು ಮಾತಾಡ್ತಾನೆ ಇಲ್ವಲ್ಲ, ನೀವು ಹೇಳಿ ಸರ್, ನಿಮ್ಗೇನು ಅನಿಸ್ತಿದೆ ಅಂತ. ಹೌದು, ಇದೆಲ್ಲ ಗೊತ್ತಾದ್ಮೇಲೆ ಹೇಗನ್ನಿಸ್ತದೆ ಸಂತೋಷ್ ಅವ್ರಿಗೆ? ನೀಯೊಬ್ಬ ಕಲಾವಿದ, ನಿಜಾಂಶದಿಂದ ದೂರ ಓಡೋಗ್ಬೇಡ, ನೀಯೊಬ್ಬ ಕಲಾವಿದ. ಸರ್, ಮಿಸ್ಟರ್ ಸಂತೋಷ್ ನಿಮ್ಗೆ ಕೇಳ್ತಾ ಇರೋದು. ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಓಕೆ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಸಂತೋಷ್, 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 ಒಂದು ನಿಮಿಷ ರೀ. ಅಲ್ಲ, ಒಂದು ನಿಮಿಷ. ಏ ಮಂಗಳಮುಖಿ, ಸತ್ತೋಗ್ಬಿಟ್ಟಿದೆ ಅಣ್ಣ, ಜೀವ ಹೋಗ್ಬಿಟ್ಟಿದೆ. ಮಾತಾಡು, ಏನಾಯ್ತು, ಯಾರಾದ್ರೂ ಹೇಳಿ. ಮೊನ್ನೆ ಯಾವುದೋ ಗಾಡಿ ಗಡ್ಡ ಬಂದು ಸಿಕ್ಕಾಪಟ್ಟೆ ಏಟ್ ಆಯ್ತಂತೆ, ಅದೇ ನೋವಲ್ಲಿ ಹೋಗ್ಬಿಟ್ಟಿದೆ. ಇಲ್ಲ, ನನ್ನ ಮಂಗಳ ಮುಖಕ್ಕೆ ಏನೂ ಆಗಿಲ್ಲ. ಗೆಳೆಯ ಹೇಳೋ, ಗೆಳೆಯ ನಿಮ್ಗೇನು ಆಗಿಲ್ಲ, ನಿನ್ ಸಾವಿಗೆ ನಾನು ಕಾರಣ ಅಲ್ಲ ಅಂತ ನಿಮ್ಗೆಲ್ಲ ಹೇಳೋ ಗೆಳೆಯ. ನನ್ನ ನೋಡು, ನಿನ್ ಕಣ್ಣನ್ನ ನನ್ನ ಕಣ್ಣ ಜೊತೆ ಜೋಡಿಸ್ಬೇಡ ನಿತ್ಯ. ಹೊತ್ತಿದ್ದೆ ಗೆಳೆಯ, ಗೆಳೆಯ ನಿನ್ನ ತಪ್ಪಿಸಿದೆಯಲ್ವ, ಗೆಳೆಯ ಹೇಳ. ಸ್ವಾಮಿ ಕಾಣಿಸ್ತಾ ಇರಲಿಲ್ಲ, ಎಲ್ಲೋಗಿದೆ ಸ್ವಲ್ಪ ದಿನ. ಸರ್, ಒಂದು 10 ದಿವಸ ಊರಿಗೆ ಹೋಗಿದ್ದೆ. ಸರ್ ನೀವು ಕೂತ್ಕೊಳ್ಳಿ, ಸಂತೋಷಣ ಇನ್ನೇನು ಬಂದ್ಬಿಡ್ತಾರಂತೆ. ಫೋನ್ ಮಾಡಿ ಬ್ಯಾಗ್ ರೆಡಿ ಮಾಡಕ್ಕೆ ಹೇಳಿದ್ದಾರೆ, ನಾ ಕಾಫಿ ಮಾಡ್ಕೊಂಬರ್ತೀನಿ. ಸರಿಯಪ್ಪ. ಸಂತೋಷ್ ನಾವು ಹೊಟ್ಬಿಟ್ರು. ಹೇ ಸಂತೋಷ್, ಇದೇ ದಾರಿ ಹಿಡ್ಕೊಂಡ ಹೋದ್ರಿ ಅಂದ್ರೆ ಒಂದ್ ಸಣ್ಣ ಕಾಲ್ ದಾರಿ ಸಿಗ್ತೈತ್ರಿ, ಅದೇ ರೀ ಇಕ್ಕಳಕಿ ಗ್ರಾಮ. ಓಕೆ, ಥ್ಯಾಂಕ್ ಯು. ಆದ್ರೆ ಸರ, ಈ ದೊಡ್ಡ ಗಾಡಿ ಹೋಗಂಗಿಲ್ರಿ. ಈ ದೊಡ್ಡ ಗಾಡಿನ ಅಲ್ಲೇ ಮುಂದೆ ನಿಲ್ಸಿ ನಡ್ಕೋತ ಹೋಗ್ಬೇಕ್ರಿ. ಸರಿ ಆಯ್ತು, ಬರ್ರಿ. ಆಗ ನಾ ಕಾಲೇಜ್ಗೆ ಹೋಗ್ಬರ್ತೀನಿ. ಹುಷಾರಾಗಿ ಹೋಗ್ಬಾರೋ.
ಹೆಸರು ಎಳಿಯದೋರು ಇಲ್ಲ ಯಾರು ನಾ ಹಾಕೋ ತಾಳಕ್ಕೆಲ್ಲ ಹೆಜ್ಜೆ ಹಾಕೋ ಜನರು ಇಂದೇನು ಬೇಕಿದೆ ಸ್ವರ್ಗಾನೆ ಕೈಲಿದೆ ಬಯಸಿದ್ದೆಲ್ಲವೂ ಕ್ಷಣದಲ್ಲಿ